ಓಕೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ನೋಡಿ ಜ್ಞಾನ ಅಂದ್ರೆ ನಾನು ದೇಹ ಅಲ್ಲ ನಾನು ಆತ್ಮ 99% ಜನರು ಆ ದೇಹದ ಭಾವನೆಯಲ್ಲಿ ಇದ್ದಾರೆ ಅದು ಕೃಷ್ಣ ಹೇಳೋದು ಇಲ್ಲಿ ಭಗವದ್ಗೀತೆಯಲ್ಲಿ ನೀನು ದೇಹ ಅಲ್ಲ ನೀನು ಆತ್ಮ ಅರ್ಜುನನಿಗೆ ನೀನು ಯುದ್ಧ ಮಾಡು ಅಂತ ಮತ್ತೆ ಆತ್ಮ ಮತ್ತೆ ಪರಮಾತ್ಮನಿಗೆ ಏನು ಸಂಬಂಧ ಆತ್ಮ ಮತ್ತೆ ಪ್ರಕೃತಿಗೆ ಏನು ಸಂಬಂಧ ಇದನ್ನು ತಿಳಿಯುವುದು ಜ್ಞಾನ ಜ್ಞಾನವು ವಿಜ್ಞಾನ ಹಾಗೆ ಹೇಗೆ ಪರಿವರ್ತಿಸುವುದು ಅದು ಅಂದರೆ ಕನ್ವರ್ಟ್ ಆಗುವುದು ಜ್ಞಾನವನ್ನು ತಿಳಿದ ಮೇಲೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅದೇ ವಿಜ್ಞಾನ ಹಾಗಾಗಿ ಇದು ಜ್ಞಾನ ಮತ್ತು ವಿಜ್ಞಾನ ಯೋಗ ಜ್ಞಾನ ವಿಜ್ಞಾನ ಯೋಗ ನೋಡಿ ಈ ಏಳನೇ ಅಧ್ಯಾಯದ ಮೊದಲನೇ ಶ್ಲೋಕ ನಮ್ಮ ಆಚಾರ್ಯ ಶ್ರೀಲ ಪ್ರಭುಪಾದ ಅವರು ಅವರಿಗೆ ತುಂಬ ಇಷ್ಟವಾದ ಶ್ಲೋಕ ಜಾಸ್ತಿಯಾಗಿ ಎಲ್ಲಿ ಹೋದರೂ ಕೂಡ ಯಾರಾದರೂ ಕ್ಲಾಸ್ ಮಾಡಲಿಕ್ಕೆ ಹೇಳಿದರೆ ಅವರು ಏಳನೇ ಅಧ್ಯಾಯದ್ದು ಮೊದಲನೇ ಶ್ಲೋಕ ಮಾಡ್ತಿದ್ರು ತುಂಬ ಸತಿ ಮಾಡಿದ್ದಾರೆ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ನಾನು ಹೇಳುವುದು ನನ್ನ ಕರ್ತವ್ಯ ಹಾಗಾಗಿ ಈಗ ನಾವು ಮೊದಲ ಶ್ಲೋಕಕ್ಕೆ ಬರುವ ಮತ್ತೆ ನಾನು ನಿನ್ನೆ ಹೇಳಿದ ಹಾಗೆ ಈ ಕೇಕ್ ಇರ್ತದೆ ಕೇಕ್ ಅಲ್ಲಿ ಮೇಲೆ ಒಂದು ಲೇಯರ್ ಇರ್ತದೆ ಕೆಳಗೆ ಒಂದು ಲೇಯರ್ ಇರ್ತದೆ ನಡುವಲ್ಲಿ ಕ್ರೀಮ್ ಇರ್ತದೆ ಆ ಕ್ರೀಮ್ ಏಳರಿಂದ ಹನ್ನೆರಡು ಅಧ್ಯಾಯ ಹಾಗಾಗಿ ಆಚಾರ್ಯ ಹೇಳ್ತಾರೆ ನಿಜವಾದ ಒಂದು ಎಂತ ಹೇಳುದು ಕೃಷ್ಣನ ಲವ್ ಲೆಟರ್ ಅಂತ ಇದು ಕೃಷ್ಣನ ಅವನ ಹಾರ್ಟ್ ಅನ್ನು ರಿವೀಲ್ ಮಾಡಿದ್ದಾನೆ ಹೃದಯದಲ್ಲಿ ಎಲ್ಲವನ್ನ ರಿವೀಲ್ ಮಾಡ್ತಾನೆ ಹಾಗಾಗಿ ಈ ಏಳರಿಂದ ಹನ್ನೆರಡು ಅಧ್ಯಾಯ ತುಂಬಾ ಮುಖ್ಯ ಈಗ ನಾವು ಮೊದಲ ಶ್ಲೋಕಕ್ಕೆ ಬರುವ ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜಂ ಮದಾಶಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾ ಶಶಿ ತಶೃಣು ದೇವೋತ್ತಮ ಪರಮಪುರುಷನ ಹೀಗೆ ಹೇಳಿದನು ಪಾರ್ಥ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆಯೇ ತಿಳಿದುಕೊಳ್ಳಬಹುದು ಅದು ಹೇಗೆ ಎನ್ನುವುದನ್ನು ಕೇಳು ನೋಡಿ ಇಲ್ಲಿ ಆಚಾರ್ಯರು ಆ ನವವಿಧ ಭಕ್ತಿ ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜನ ಸಖಿ ಜನ ಆತ್ಮ ನಿವೇದನ ಗೋವಿಂದ ದಸಾಭಿ ಲಾಶರೇ ಅಂದ್ರೆ ಈ ಶ್ರವಣ ಕೀರ್ತನ ಸ್ಮರಣ ಪಾದ ಸೇವನ ಅರ್ಚನ ವಂದನ ದಾಸ್ಯ ಸಾಖ್ಯ ಆತ್ಮ ನಿವೇದನ ಈ ಒಂಬತ್ತು ಆ ಭಕ್ತಿಯ ಮಾರ್ಗಗಳು ಒಂಬತ್ತು ಅದರಲ್ಲಿ ಮೊದಲನೆಯದು ಶ್ರವಣ ಯಾರಿಗೆ ಶ್ರವಣ ಕೇಳಲಿಕ್ಕೆ ಕೃಷ್ಣನ ಶ್ರವಣ ಕೇಳಲಿಕ್ಕೆ ಇಚ್ಛೆ ಉಂಟೋ ಅವ ಆಧ್ಯಾತ್ಮಿಕದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾನೆ ಇಲ್ಲಿ ಕೃಷ್ಣ ಹೇಳೋದು ಯಥಾ ಜ್ಞಾಶಸಿ ತಶೃಣು ನೀನು ಕೇಳು ಈಗೆಂತಂದ್ರೆ ಈಗ ನಮ್ಗೆ ಕೃಷ್ಣನ ನೋಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾವೀಗ ಕೇಳ್ಬೇಕು ನಾವು ಕೇಳಿ ನೋಡ್ಬೇಕು ಯಾಕೆಂದ್ರೆ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ನಾವು ಕೃಷ್ಣನ ನೋಡ್ಲಿಕ್ಕೆ ಆದ್ರೆ ಶಾಸ್ತ್ರದಲ್ಲಿ ಇದ್ದ ನಾವು ಕೇಳ್ಬೇಕು ಆಗ ಕೃಷ್ಣ ಇಲ್ಲಿ ಹೇಳುದು ತಶೃಣು ಅರ್ಜುನ ನೀನು ಕೇಳು ಮತ್ತೆ ಇಲ್ಲಿ ನೋಡಿ ನಮ್ಮ ಆಚಾರ್ಯರು ಇದಕ್ಕೆ ಭಾಗವತಂ ಇದು ಆ ಐದು ಶ್ಲೋಕವನ್ನು ಹೇಳಿದ್ದಾರೆ ಎರಡನೇ ಅಧ್ಯಾಯದು ಐದು ಶ್ಲೋಕವನ್ನು ಇಲ್ಲಿ ವಿವರಿಸಿದ್ದಾರೆ ಹಾಗಾಗಿ ನಾನು ಆ ಐದು ಶ್ಲೋಕವನ್ನು ನಿಮ್ಗೆ ಹೇಳಿ ಮತ್ತೆ ಅದರ ಅರ್ಥವನ್ನು ಹೇಳ್ತೇನೆ ಶೃಣ್ವತ ಸ್ವಾಗತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ
ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದೂನತಿ ಸುಸತಾ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೇ ಭಕ್ತಿರ್ಭವತಿ ನೈಷಿಕಿ ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚೇ ಚೇತೆ ಏತೇರ್ ಅನಾವಿದಂ ಸ್ಥಿತಂ ಸತ್ವೇ ಪ್ರಸೀದತಿ ಏವಂ ಪ್ರಸನ್ನ ಮನಸೋ ಭಗವತ್ ಭಕ್ತಿ ಯೋಗತ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯ ಕ್ಷೀಯಂತಿ ಚಾಸ್ಯ ಕರ್ಮಾಣಿ ದೃಷ್ಟಾಯೇವಾತ್ಮಾನೀಶ್ವರೇ. ಈ ಐದು ಶ್ಲೋಕವನ್ನು ಹೇಳಿದ್ದಾರೆ ಭಾಗವತಮಿಂದ, ಮೊದಲನೇ ಸ್ಕಂದದ್ದು, ಎರಡನೇ ಅಧ್ಯಾಯದು ಐದು ಶ್ಲೋಕವನ್ನು ಹೇಳಿದ್ದಾರೆ. ಈ ಶ್ಲೋಕ ಎಂತ ಹೇಳ್ತಾ ಉಂಟು ನೋಡಿ, ಈ ಶ್ಲೋಕ ಎಂತ ಹೇಳ್ತಾ ಉಂಟು ಅಂದ್ರೆ, ಕೃಷ್ಣನ ವಿಷಯವನ್ನು ವೇದಸೆ ಆಯ್ತು ಅಂತ ಕೇಳುವುದು, ಕೃಷ್ಣನ ವಿಷಯವನ್ನು ನಾವು ಕೇಳ್ಬೇಕು, ಅಥವಾ ಭಗವದ್ಗೀತೆಯ ಮೂಲಕ ನೇರವಾಗಿ ಅವನಿಂದಲೇ ಕೇಳುದು. ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಅದು ಪುಣ್ಯ ಕಾರ್ಯ. ತನ್ನ ವಿಷಯ ಕೇಳುವವನಿಗೆ ಎಲ್ಲರಲ್ಲಿ ನೆಲೆಸಿರುವ ಕೃಷ್ಣನು ಪರಮ ಹಿತೇಶಿಯಾದ ಸ್ನೇಹಿತನು ನಡೆದುಕೊಳ್ಳುತ್ತಾನೆ. ಸದಾ ಕೃಷ್ಣನ ವಿಷಯದಲ್ಲಿ ಕೇಳುವುದರಲ್ಲಿ ನಿರತನಾದ ಭಕ್ತನು ಪರಿಶುದ್ಧಗೊಳಿಸ್ತಾನೆ. ಅದು ಕೇಳುವ ಅಂದು ನಮ್ಗೆ ಉತ್ಸಾಹ ಇರಬೇಕು. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನ ಸಂಗತ್ಯಾಗ ಸತೋ ವೃತ್ತಿ ಷಡ್ಬೀರ್ ಭಕ್ತಿ ಪ್ರಸೀದ್ಯತಿ. ಆಗ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತೇವೆ. ಈ ರೀತಿಯಲ್ಲಿ ಭಕ್ತನು ತನ್ನಲ್ಲಿ ಸೂಕ್ತವಾಗಿರುವ ದಿವ್ಯ ಜ್ಞಾನವನ್ನು ಸಹಜ ರೀತಿಯಲ್ಲಿ ಬೆಳೆಸಿಕೊಳ್ಳುತ್ತಾನೆ. ಭಾಗವತದಿಂದಲೂ ಭಕ್ತರಿಂದಲೂ ಕೃಷ್ಣನ ವಿಷಯ ಇನ್ನಷ್ಟು ಅಂದ್ರೆ ನಮ್ಗೆ ಕೇಳುವಾಗ ಎಂತಂದ್ರೆ ಇನ್ನು ಕೇಳುವ ಈ ರೀತಿ ಆಗ್ಬೇಕಂದ್ರೆ ಕೃಷ್ಣನ ಬಗ್ಗೆ ನಮ್ಗೆ ಅಷ್ಟೊಂದು ಆ ಉತ್ಸಾಹ ಇರ್ಬೇಕು ಕೇಳುವುದರಲ್ಲಿ. ಇನ್ನಷ್ಟು ಕೇಳಿದಂತೆ ವ್ಯಕ್ತಿಯ ಭಗವಂತನ ಭಕ್ತಿ ಸೇವೆಯಲ್ಲಿ ನಿಶ್ಚಲವಾಗಿ ಉಳಿಯುತ್ತಾನೆ. ಎಷ್ಟು ನಾವು ಜಾಸ್ತಿ ಕೇಳ್ತೇವೆ ಅಷ್ಟು ನಾವು ಭಕ್ತಿಯಲ್ಲಿ ಕರೆಕ್ಟ್ ನಿಶ್ಚಲವಾಗಿ ನಾವು ಇರುತ್ತೇವೆ. ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಾಗ ಮನುಷ್ಯನು ಎಂತಾಗ್ತದೆ, ಯಾಕೆ ಭಕ್ತಿ ಸೇವೆಯನ್ನು ಬೆಳೆಸಿಕೊಂಡಾಗ ರಜೋಗುಣ ಮತ್ತೆ ತಮೋಗುಣ ಬಿಡುಗಡೆ ಹೊಂದುತ್ತಾನೆ, ಓಡಿ ಹೋಗ್ತದೆ. ರಜೋಗುಣ ಮತ್ತೆ ತಮೋಗುಣ ಬೆಳೆಸಿಕೊಂಡಾಗ ಮನುಷ್ಯನು ರಜೋಗುಣ ತಮೋಗುಣ ಬಿಡುಗಡೆ ಹೋಗ್ತಾನೆ. ಹೀಗೆ ಹೈಕ ಕಾಮ ಮತ್ತೆ ಲೋಭ ಕ್ಷಯಿಸುತ್ತದೆ. ಎಂತಂದ್ರೆ ನೋಡಿ, ತಮೋಗುಣ ಮತ್ತೆ ರಜೋಗುಣದಲ್ಲಿ ನಮ್ಗೆ ಕಾಮ ಮತ್ತೆ ಲೋಭ ಇರ್ತದೆ, ಅದು ಹೋಗ್ತದೆ. ರಜೋಗುಣ ಮತ್ತೆ ತಮೋಗುಣ ಹೋದಾಗ ಅದು ಕೂಡ ಹೋಗ್ತದೆ. ಅದರೊಟ್ಟಿಗೆ ಈ ಮಾಲಿನ್ಯಗಳು ತೊಡೆದು ಹೋದಾಗ ಸಾಧಕನು ಪರಿಶುದ್ಧ ಸತ್ವ ಸ್ಥಿತಿಯಲ್ಲಿ ಸ್ಥಿರನಾಗುತ್ತಾನೆ, ಅಂದ್ರೆ ಸತ್ವಗುಣದಲ್ಲಿ ಅವ ಇರ್ತಾನೆ. ಭಕ್ತಿ ಸೇವೆಯಿಂದ ಚುರುಕಾಗುತ್ತಾನೆ ಮತ್ತು ಭಗವಂತನ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ಕೃಷ್ಣನ ವಿಜ್ಞಾನವನ್ನು ತಿಳಿದುಕೊಳ್ಳುತ್ತಾನೆ, ಚುರುಕಾಗ್ತಾನೆ. ಹೀಗೆ ಭಕ್ತಿಯೋಗವು ಭೌತಿಕ ವ್ಯಾಮೋಹದ ಗಂಟನ್ನು ಕತ್ತರಿಸಿ ಹಾಕುತ್ತದೆ ಮತ್ತು ಮನುಷ್ಯರ ಕೂಡಲೇ ಅಸಂಶಯಂ ಸಮಗ್ರಮ. ನೋಡಿ ಇಲ್ಲಿ ಅಸಂಶಯಂ ಸಮಗ್ರಂ ಮಾಂ, ಈ ಮೂರನೇ ಲೈನ್, ಆ ನೆಲೆಗೆ ಬರ್ತಾನೆ. ಅವರಿಗೆ ಮತ್ತೆ ಯಾವುದೇ ಸಂಶಯ ಇಲ್ಲ, ಎಲ್ಲವೂ ತಿಳಿದದೆ. ಕೃಷ್ಣ ಒಳಗೆ ಪರಮಾತ್ಮನಾಗಿದ್ದಾನೆ. ಕೃಷ್ಣ ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸ್ತಾನೆ ಮತ್ತೆ ಕೃಷ್ಣನ ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ ಅಂತ ಆಚಾರ್ಯರಲ್ಲಿ ತಿಳಿಸ್ತಾರೆ. ಹಾಗಾಗಿ ನಾವು ಕೃಷ್ಣನ ಬಗ್ಗೆ ಕೇಳುವ ನಮ್ಗೆ ಉತ್ಸಾಹ ಇರಬೇಕು. ಈ ಶ್ಲೋಕವು ಅದನ್ನು ಹೇಳ್ತದೆ. ಹೀಗೆ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನು ಇಲ್ಲ. ಅಂದ್ರೆ ಎಂತ ಹೇಳೋದು, ಆಧ್ಯಾತ್ಮಿಕ ಜ್ಞಾನವನ್ನು ಈಗ ತಿಳಿಸಿಕೊಡ್ತಾ ಇದ್ದಾನೆ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯಥಾ ತಾಂ ಅಪಿ ಸಿದ್ಧಾನಾಂ ಕಶ್ಚಿದ್ ಮಾಂ ವೇತಿ ತತ್ವತ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸುವರಲ್ಲಿ ಒಬ್ಬನು ನನ್ನ ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ನೋಡಿ ಇಲ್ಲಿ ನಿಮ್ಗೆ ಉದಾಹರಣೆ, ನಮ್ಮ ಬೆಂಗಳೂರಿದು ಚಿನ್ನಸ್ವಾಮಿ ಕ್ರೀಡಾಂಗಣ ತೆಗೆಯುವ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜಾಸ್ತಿ ಅಂದ್ರೆ ಹಬ್ಬ ಅಂದ್ರೆ 100,000 ಜನ ಸೇರ್ಬಹುದೇನೋ.
ಬೆಂಗಳೂರಿನಲ್ಲಿ ಎಷ್ಟು ಜನಸಂಖ್ಯೆ ಉಂಟು? ಕೋಟಿಗಟ್ಟಲೆ ಜನರಿದ್ದಾರೆ, ಆದರೆ ಅಲ್ಲಿ ಆ ಕ್ರೀಡಾಂಗಣದಲ್ಲಿ 1 ಲಕ್ಷ ಜನ ಸೇರಿದ್ದಾರೆ. ಮತ್ತೆ ಅಲ್ಲಿ ಒಂದು ಇವೆಂಟ್ ಆಗ್ತಾ ಉಂಟು, ಮ್ಯಾರಥಾನ್ ಆಗ್ತಾ ಉಂಟು. ಆ ಮ್ಯಾರಥಾನಿಗೆ ಭಾಗವಹಿಸುವ ಜನರು 1,000 ಜನ ಪಾರ್ಟಿಸಿಪೇಟ್ ಮಾಡುವವರು. ಅದರಲ್ಲಿ ಲಾಸ್ಟಿಗೆ ಗೆಲ್ಲುವಂಥದ್ದು ಎಷ್ಟು ಜನ? ಒಬ್ಬನೇ. ಹಾಗಾಗಿ ಕೃಷ್ಣ ಇಲ್ಲಿ ಎಂತ ಹೇಳುದಂದ್ರೆ, ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಕೃಷ್ಣ ಸಿಗುವುದು ಸುಲಭದ ಕೆಲಸ ಅಲ್ಲ. ಕೃಷ್ಣ ನೋಡಿ, ನಿಮಗೆ ನಾನೊಂದು ಇದಕ್ಕೆ ಉದಾಹರಣೆ ಕೊಡ್ತೇನೆ. ಭಾಗವತಮಲ್ಲಿ ಉಲ್ಲೇಖ ಉಂಟು, ಕೃತಭುಂಗ್ಯ ಅಂದ್ರೆ ಈ ಗೋಪಿಕೆಯವರು ಆ ಕೃಷ್ಣನ ಲೀಲೆಯಲ್ಲಿ ಇದ್ದಾರಲ್ಲ, ಅವರ ಹಿಂದಿನ ಲೈಫ್. ಅವರು ದೊಡ್ಡ ದೊಡ್ಡ ಮುನಿಗಳಾಗಿದ್ರು ಅವರು. ಅವ್ರು ಎಂತಾಗ್ತದೆ ಅಂದ್ರೆ, ರಾಮ ಕಾಡಿಗೆ ಹೋಗ್ತಾನೆ, ದಂಡಕಾರಣ್ಯಕ್ಕೆ ಹೋಗ್ತಾನೆ. ಹಾಗೆ ಎಂತಾಗ್ತದೆ, ಎಲ್ಲ ಮುನಿಗಳು ಅಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ನೋಡಿ, ನಮ್ಗೆ ಸುಲಭವಾದ ತಪಸ್ ಹೇಳಿದ ಆಚಾರ್ಯರು, 2 ಗಂಟೆ ಜಪ ಮಾಡಿ, 1 ಗಂಟೆ ಕೀರ್ತನ ಮಾಡಿ, 1 ಗಂಟೆ ಓದಿ, 4 ಗಂಟೆ 24 ಗಂಟೆಯಲ್ಲಿ 4 ಗಂಟೆ ನಮ್ಗೆ ದೇವರಿಗೆ ಇಡ್ಲಿಕ್ಕೆ, ಅದಕ್ಕೆ ನಮ್ಗೆ ಪುರುಸೊತ್ತಿಲ್ಲ. ಆದ್ರೆ ಈ ಮುನಿಗಳೆಲ್ಲ ಸತತ ಕೀರ್ತಯಂತೋ ಮಾಂ ಅಂದ್ರೆ ಕಾಂಟಿನ್ಯೂಸ್ ತಪಸ್ ಅವ್ರದ್ದು. ಅವ್ರಿಗೆ ಎಂತವೂ ಬೇಡ, ಅವ್ರ ದೇಹದ ಭಾವನೆ ಇಲ್ಲ, ಅವ್ರಿಗೆ ತಿನ್ನುದು ಯಾವುದು ಬೇಡ, ಟೋಟಲಿ ಕೃಷ್ಣನಲ್ಲಿ ಸಮಾಧಿ. ಹಾಗೆ ರಾಮ ದಂಡಕಾರಣ್ಯಕ್ಕೆ ಹೋಗುವಾಗ ಇವರೆಲ್ಲ ಅಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಎಂತಾಗ್ತದೆ, ರಾಮನನ್ನು ನೋಡುವಾಗ ರಾಮ ಗ್ರೀನಿಶ್ ಕಲರ್, ಹಾಗೆ ರಾಮನ್ ನೋಡುವಾಗ ಅವರಿಗೊಂದು ಇಚ್ಛೆ ಆಗ್ತದೆ. ಯಾಕೆಂದ್ರೆ ಸ್ವತಃ ಪರಮಾತ್ಮ ರಾಮ ನಮ್ಗೆ ನಿನ್ನನ್ನು ಪತಿಯಾಗಿ ಸ್ವೀಕರಿಸಬೇಕಂತ. ಆದರೆ ಅವರು ಹೇಳ್ತಾರೆ, ಈ ಅವತಾರದಲ್ಲಿ ನೀನು ಏಕ ಪತಿವೃತ್ತ ನಿಂದು, ಅಂದ್ರೆ ನೀನು ಸೀತೆಯನ್ನು ಮಾತ್ರ ನಿನ್ನ ಪತ್ನಿಯಾಗಿ ಮಾಡಿದ. ಹಾಗಾಗಿ ಎಂತಾಗ್ತದೆ, ಇದು ಅವರ ಇಚ್ಛೆ ಬರ್ತದೆ ಒಳಗಿಂದ. ಮತ್ತೆ ರಾಮನಿಗೆ ಗೊತ್ತಾಗ್ತದೆ, ಅವರ ಇಚ್ಛೆ ಗೊತ್ತಾಗ್ತದೆ, ಯಾಕೆಂದ್ರೆ ಪರಮಾತ್ಮನಾಗಿ ಎಲ್ಲರಿದ್ದಲ್ಲಿದ್ದಾನೆ, ಅವನಿಗೆ ಗೊತ್ತಾಗ್ತದೆ. ಇಮಿಡಿಯೇಟ್ ಎಂತ ಮಾಡ್ತಾನೆ ರಾಮ, ಜಸ್ಟ್ ಹೀಗೆ ಗ್ಲಾನ್ಸ್ ಮಾಡಿ ಈಚೆ ನೋಡ್ತಾನೆ ಅವರನ್ನು. ಸ್ಟ್ರೇಟ್ ಹೋಗ್ತಾ ಇದ್ದಾನೆ, ಅವ್ರು ಈ ಸೈಡ್ ಅಲ್ಲಿ ಇದ್ದಾರೆ, ಜಸ್ಟ್ ಹೀಗೆ ನೋಡ್ತಾನೆ. ಅವ ತಥಾಸ್ತು ಅಂತ ಹೇಳ್ತಾನೆ, ಈ ಲೈಫ್ ಅಲ್ಲಿ ಅಲ್ಲ, ನೆಕ್ಸ್ಟ್ ಲೈಫ್ ಅಲ್ಲಿ ನಾನು ಕೃಷ್ಣನಾಗಿ ಬರ್ತೇನೆ. ಆಗ ನೀವೆಲ್ಲರೂ ಗೋಪಿಕೆಯರು ಆಗಿ ನೀವು ಬರ್ತೀರಿ. ನೋಡಿ, ಕೃಷ್ಣ ಸಿಗುವುದು ಸುಲಭದ ಕೆಲಸ ಅಲ್ಲ. ಅವರು ಅಷ್ಟು ತಪಸ್ ಮಾಡಿ ನೆಕ್ಸ್ಟ್ ಲೈಫ್ ಅಲ್ಲಿ ಅವ್ರ ಗೋಪಿಕೆಯರಿಗೆ ಆದದ್ದು. ಹಾಗಾಗಿ ಮತ್ತೆ ಇನ್ನೊಂದು ನಿಮಗೆ ವಿಷಯ ಹೇಳ್ತಾನೆ, ಇನ್ನೊಂದು ದೇವಕಿ ಮತ್ತೆ ವಸುದೇವ. ದೇವಕಿ ಮತ್ತೆ ವಸುದೇವ ಅವರ ಹಿಂದಿನ ಲೈಫ್ ಅಲ್ಲ, ಅದರ ಹಿಂದಿನ ಲೈಫ್. ಸುತಪ ಮತ್ತೆ ಪ್ರಶ್ನೆ ಆಗಿದ್ರು. ಸುತಪ ಮತ್ತೆ ಪ್ರಶ್ನೆ ಆಗಿರುವಾಗ ಅವರು 10,000 ವರ್ಷ ತಪಸ್ಸು ಮಾಡ್ತಾರೆ. ಒಂದಲ್ಲ ಎರಡಲ್ಲ 10,000 ವರ್ಷ. 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಕೃಷ್ಣ ಬರ್ತಾನೆ. ನೋಡಿ, ಕೃಷ್ಣ ನಮ್ಮ ತಪಸ್ಸಿಗೆ ಬಂದೇ ಬರ್ತಾನೆ, ಆದ್ರೆ ನಮ್ಗೆ ಆ ಪೇಷನ್ಸ್ ಇರ್ಬೇಕು, ತಾಳ್ಮೆ ಇರ್ಬೇಕು. ತಾಳಿದವನು ಬಾಳಿಯಾನು. ಹಾಗೆ ಎಂತಾಯ್ತು, ಮತ್ತೆ ಕೃಷ್ಣ ಬರ್ತಾನೆ. ಬಂದ ಕೂಡಲೇ ಅವ್ರಿಗೆ ಹೇಳ್ತಾರೆ, ಸುತಪ ಮತ್ತೆ ಪ್ರಶ್ನೆ, ನಮಗೆ ನೀನು ಮಗುವಾಗೆ ಹುಟ್ಟಬೇಕು. ಕೃಷ್ಣ ಹೇಳ್ತಾನೆ, ನೆಕ್ಸ್ಟ್ ಲೈಫ್ ಅಲ್ಲಿ ನೀವು ಕಶ್ಯಪ ಮತ್ತೆ ಅದಿತಿ ಆಗ್ತೀರಿ, ಅದರ ನೆಕ್ಸ್ಟ್ ಲೈಫ್ ಅಲ್ಲಿ ನೀವು ದೇವಕಿ ಮತ್ತೆ ವಸುದೇವ ಆಗ್ತೀರಿ, ಆಗ ನಿಮ್ಗೆ ನಾನು ಹುಡ್ತೇನೆ. ಅವರಿಗೆ ಸುಲಭದಲ್ಲಿ ಕೃಷ್ಣ ಸಿಗ್ಲಿಲ್ಲ, ಅಷ್ಟು ತಪಸ್ ಮಾಡಿ ನೆಕ್ಸ್ಟ್ ಲೈಫ್ ಅಲ್ಲ, ನೆಕ್ಸ್ಟ್ ಲೈಫ್. ಮತ್ತೆ ನಾವು ಎಂತ, ನಾವು ನಮ್ಗೆ ಎಂತ ಅಂದ್ರೆ, ಇವತ್ತು ನಾವು ಜಪ ಮಾಡ್ತಿದ್ದೇವೆ, ನಾಳೆ ನಮಗೆ ಕೃಷ್ಣನ್ ಕಾಣ್ಬೇಕು, ಇದು ನಮ್ಮ ಸ್ಟೇಜ್, ನಮ್ಮ ಕಂಡೀಷನ್. ಕೃಷ್ಣ ಸುಲಭದಲ್ಲಿ ಸಿಗುವುದಿಲ್ಲ. ಇಲ್ಲಿ ಈ ಶ್ಲೋಕ ಎಂತ ಹೇಳ್ತಾನಂದ್ರೆ, ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸಲು ಒಬ್ಬನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಎಲ್ಲ ದೇವತೆಗಳಿಗೆ ಕೂಡ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೃಷ್ಣ ಬೃಂದಾವನಕ್ಕೆ ಇಲ್ಲೇ ಬರುವಾಗ ಎಲ್ಲರೂ ಅಂದ್ರೆ ಅವರಿಗೆ ಕೃಷ್ಣ ದೇವತೆ ಅಂತ ಗೊತ್ತಿಲ್ಲ. ಇಂದ್ರ ನೋಡಿ, ಇಂದ್ರ ಮಳೆಯನ್ನು ಸುರಿಸಿದ. ಬ್ರಹ್ಮ ಎಲ್ಲವನ ಸಂಗಡಿಗರನ್ನು ಅಪಹರಿಸಿದ. ಅವರು ಬೆರಗಾಗ್ತಾರೆ, ಮತ್ತೆ ನಾವೇ ಅಂತ
ಹಾಗಾಗಿ ಕೃಷ್ಣನ ಅರ್ಥ ಮಾಡುವುದು ಸುಲಭದ ಕೆಲಸ ಅಲ್ಲ. ಆದರೆ ನಮ್ಮ ಆಚಾರ್ಯರು ನಮಗೆ ಸುಲಭವಾದ ಮಾರ್ಗ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶತನಾಮನಂ ಕಲಿ ಕಲ್ಮಶನಾಶನಂ ನಾಥ ಪರೋತರ ಉಪಾಯ ಸರ್ವವೇದೇಶು ಧ್ಯಾಯತೆ. ಈ 16 ಮಂತ್ರಗಳನ್ನು ಜಪ ಮಾಡಿದಲ್ಲಿ ಕೃಷ್ಣ ನಿಮ್ಮಲ್ಲಿ ಬಂದೇ ಬರ್ತಾನೆ. ಅದು ಆಕ್ಚುಲಿ ಹರೇ 16 ಮಂತ್ರಗಳು ನಾವು ಕೃಷ್ಣನನ್ನು ಕರೆಯೋದು, ಕೃಷ್ಣ ಬರ್ತಾನೆ. ಆದ್ರೆ ನಮ್ಗೆ ತಾಳ್ಮೆ ಇರಬೇಕು. ಭೂಮಿ ರಪೋ ನಲೋ ವಾಯು ಕಮ್ಮನೋರ್ಬುದ್ಧಿ ಏವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ಅಶ್ಚಡ. ಈ 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು 10 ಮತ್ತು ಅಹಂಕಾರ ಮತ್ತು ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಎಸ್, ಈಗ ನೋಡಿ ಇಲ್ಲಿ ಈ ಭೂಮಿ ಅಪೋನ್ ಇಲ್ಲಿ ನಮ್ಮ ಆಚಾರ್ಯ ಎಂತ ಹೇಳ್ತಾರೆ ಅಂದ್ರೆ ಸೃಷ್ಟಿಯ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಹಾಗೆ ನಾವು ಅದನ್ನು ತಿಳಿಯುವ. ಐಕ ಸೃಷ್ಟಿಗೆ ಶ್ರೀಕೃಷ್ಣನು ವಿಸ್ತರಣೆ 3 ವಿಷ್ಣು ರೂಪಗಳನ್ನು ತಾಳ್ತಾನೆ. 3 ವಿಷ್ಣು ರೂಪ. ಆ ಮೊದಲನೆಯದು ಮಹಾವಿಷ್ಣು, ಅದಕ್ಕೆ ಮಹಾತತ್ವ ಅಂತ ಹೆಸರು. 3 ವಿಷ್ಣು ರೂಪ ಕೃಷ್ಣ ತಾಳ್ತಾನೆ, ಅದರಲ್ಲಿ ಫಸ್ಟ್ ಇದು ಮಹಾತತ್ವ, ಅದು ಐಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಮಹಾವಿಷ್ಣು. ಮತ್ತೆ ಸೆಕೆಂಡ್ ಇದು ಗರ್ಭೋದಕ್ಷ ವಿಷ್ಣು. ಆ ಬ್ರಹ್ಮನು ಗರ್ಭೋದಕ್ಷ ವಿಷ್ಣು ಹೊಕ್ಕಳಿಂದ ಹುಟ್ಟುವುದು, ಹಾಗಾಗಿ ಅದು ಎರಡನೆಯದು. ಅವ ಎಲ್ಲ ಲೋಕಗಳಲ್ಲಿ ವೈವಿಧ್ಯ ಸೃಷ್ಟಿಸಲು ಅವುಗಳನ್ನು ಪ್ರವೇಶಿಸುತ್ತಾನೆ, ಅವ ಅದಕ್ಕೆ ಪ್ರವೇಶಿಸುತ್ತಾನೆ ಸೃಷ್ಟಿಸಲು. ಮತ್ತೆ ಮೂರನೆಯದು ಕ್ಷೀರೋದಕ್ಷಿ ವಿಷ್ಣು. ಕ್ಷೀರೋದಕ್ಷಿ ವಿಷ್ಣು ನಮ್ಮ ಹೃದಯದಲ್ಲಿ ಪರಮಾತ್ಮನಾಗೆ ಇದ್ದಾನೆ. ಹಾಗಾಗಿ ಇಲ್ಲಿ 3 ವಿಷ್ಣುಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ ಕೃಷ್ಣ, 3 ಬೇರೆ ಬೇರೆಯರು ಇದಕ್ಕೆ. ಹಾಗೆ ಇಲ್ಲಿ ಎಂತ ಹೇಳ್ತಾರೆ ಅಂದ್ರೆ ಆಚಾರ್ಯರು, ಈಗ ಜನರಿಗೆ ಎಂತಂದ್ರೆ ಭೂಮಿ, ನೀರು, ಅಗ್ನಿ, ಗಾಳಿ ಇದು ಮಹಾಸೃಷ್ಟಿಗಳು ಅಥವಾ ಸ್ಥೂಲ ಸೃಷ್ಟಿ. ಮತ್ತೆ ಇನ್ನು 3 ಉಂಟು, ಯಾವುದು? ಬುದ್ಧಿ, ಮನಸ್ಸು, ಬುದ್ಧಿ, ಅಹಂಕಾರ. ಇದು ಸೂಕ್ಷ್ಮವಾದದ್ದು, ಇದು ಜನರಿಗೆ ಅರ್ಥ ಆಗುವುದಿಲ್ಲ. ಜನರಿಗೆ ಇದು 5 ಅರ್ಥ ಆಗ್ಬಹುದು, ಆದ್ರೆ ಇದು ಸೂಕ್ಷ್ಮವಾದದ್ದು ಜನರಿಗೆ ಅರ್ಥ ಆಗುದು. ಇದು ಕೂಡ ಕೃಷ್ಣನಿಂದ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಯಾಗಿದೆ. ಆದರೆ ಕೃಷ್ಣ ಪ್ರಜ್ಞೆ ನಮ್ಗೆ ಇದು ಅರ್ಥ ಆಗ್ತದೆ. ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇದೆಂತ ಆಗ್ತದೆ ಅಂದ್ರೆ ಮನಸ್ಸು ಟೋಟಲ್ ಅಥೋಟಿಯಲ್ಲಿ ಇರ್ತದೆ, ಬುದ್ಧಿಯು ಚುರುಕಾಗ್ತದೆ, ಮತ್ತೆ ಅಹಂಕಾರವು ಸರ್ವನಾಶ ಆಗ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಇದು ನಮ್ಗೆ ಅರ್ಥ ಆಗುವಂತದಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಮತ್ತೆ ಈಗ ಹೇಗಂದ್ರೆ ಭೂಮಿಗೆ ಅಂತ ವಾಸನೆ, ನೀರಿಗೆ ರುಚಿ, ಅಗ್ನಿಗೆ ರೂಪ, ಗಾಳಿಗೆ ಸ್ಪರ್ಶ, ಮತ್ತೆ ಆಕಾಶಕ್ಕೆ ಶಬ್ದ, ಇದು ಇದಕ್ಕೆ ಕನೆಕ್ಟೆಡ್ ಆದದ್ದು. ಹಾಗಾಗಿ ಇದನ್ನು ಇಲ್ಲಿ ಆಚಾರ್ಯರು ತಿಳಿಸ್ತಾರೆ. ಮಹಾಭಾವವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ, ಅದು ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಬಂಧವನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಹರೇ ಕೃಷ್ಣ, ಹರೇ ಕೃಷ್ಣ. ಸಾರಿ, ಸ್ವಲ್ಪ ಇಂಟರ್ನೆಟ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು. ಹರೇ ಕೃಷ್ಣ. ಓಕೆ, ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಕೇಳ್ತಾ ಉಂಟಲ್ಲ ನಿಮ್ಗೆ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್. ಹರೇ ಕೃಷ್ಣ ಕೇಳ್ತಾ ಉಂಟಾ? ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಕೇಳಿಸ್ತಾ ಉಂಟಲ್ಲ? ಕೇಳಿಸ್ತದೆ. ಹರೇ ಕೃಷ್ಣ. ಓಕೆ, ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಉಂಟು. ಓಕೆ, ಚೆಕ್ ಮಾಡಿದ್ದೆ. ಓಕೆ, ಎಸ್, ಹರೇ ಕೃಷ್ಣ.
ಓಕೆ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲಿ ಅವಲಂಬಿಸಿದೆ. ನೋಡಿ, ಎಲ್ಲವೂ ಕೃಷ್ಣನಲ್ಲಿ ಅವಲಂಬಿಸಿದೆ. ಕೃಷ್ಣನಿಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಸತ್ಯ ಅಂದ್ರೆ ಕೃಷ್ಣ. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಓಕೆ. ರಸೋ ಅಮಪ್ಸು ಕೌಂತೇಯ ಪ್ರಭಾಂಶೀ ಶಶಿ ಸೂರ್ಯ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಏ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರದಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಈಗ ಹೇಗಂದ್ರೆ, ನಮ್ಗೆ ಕೃಷ್ಣನನ್ನು ಈಗ ನಾವು ನೋಡುವ ಸ್ಥಿತಿಯಲ್ಲಿ ಇಲ್ಲ. ನಮ್ಗೆ ಸತ್ಯ ಹೇಳುವುದಾದ್ರೆ ನಮ್ಗೆ ಕೃಷ್ಣನ ನೋಡ್ಲಿಕ್ಕೆ ಆಗುದಿಲ್ಲ. ಈ ಸ್ಟೇಜ್ ಅಲ್ಲಿ ನಮ್ಗೆ ಆಗುದಿಲ್ಲ, ನಾವು ಒಪ್ಪಿಕೊಳ್ಬೇಕು. ಆದರೆ ಅದಕ್ಕೆ ಎಂತ ಕೃಷ್ಣ ಎಂತ ಹೇಳಿದ ಅಂದ್ರೆ, ನೀನು ನನ್ನನ್ನು ಈಗ ನಾನು ಪ್ರಕೃತಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಇದ್ದೇನೆ. ನೀನ್ ಅದರಲ್ಲಿ ಫಸ್ಟ್ ಗೆ ಎಂತ ಅಂದ್ರೆ, ನೀರಿನಲ್ಲಿರುವ ರುಚಿ. ಈಗ ನಾವು ಉಪ್ಪು ನೀರು ಕುಡಿತೇವೆ, ಸಮುದ್ರ ನೀರು, ಅದು ನಮಗೆ ಕುಡ್ಲಿಕ್ಕೆ ಆಗ್ತದ? ಇಲ್ಲ, ಅದರಲ್ಲಿ ರುಚಿ ಇಲ್ಲ. ಆದ್ರೆ ನೀರಿನಲ್ಲಿ ಇರುವಂತ ರುಚಿ, ಈ ಬಾವಿ ನೀರು, ಅದರಲ್ಲಿ ರುಚಿ ಉಂಟು, ಟೇಸ್ಟ್. ಆ ರುಚಿಯು ನಾನು. ಈ ರೀತಿ ನಾವು ಕಾಣ್ಬೇಕು ಕೃಷ್ಣನನ್ನು. ಮತ್ತೆ ಸೆಕೆಂಡ್ ಎಂತ ಅಂದ್ರೆ, ಸೂರ್ಯಚಂದ್ರನಲ್ಲಿ ಬೆಳಕು. ಈಗ ಹೇಗಂದ್ರೆ, ನಾವೀಗ ಎಲ್ಲ ಈ ವಿಜ್ಞಾನಿಗಳು, ನಾಸ್ತಿಕರು, ರಾಕ್ಷಸ ಸ್ವಭಾವದವರು ಎಲ್ಲ ಅಹಂಕಾರದಲ್ಲಿ ಇದ್ದಾರೆ. ಎಂತಂದ್ರೆ, ನಾನು ಮಾಡಿದ್ದು, ನಾನು ನೋಡಿದ್ದು ಅಂತ. ನಮ್ಮ ಆಚಾರ್ಯ ಹೇಳ್ತಾರೆ, ಒಂದು ದಿವಸ ಸೂರ್ಯಚಂದ್ರರು ಅವರ ಬೆಳಕನ್ನು ಸ್ಟಾಪ್ ಮಾಡಿದ್ರೆ ನಮ್ಗೆ ಎಂತ ನೋಡ್ಲಿಕ್ಕೆ ಆಗುದಿಲ್ಲ, ನಾವು ಕತ್ತಲಲ್ಲಿ ಕೂತ್ಕೊಳ್ಬೇಕು. ಹಾಗಾಗಿ ನಮ್ದು ಅಹಂಕಾರ ಎಲ್ಲಲ್ಲಿ ಇಳಿತದೆ. ಇಲ್ಲಿ ಕೃಷ್ಣ ಎಂತ ಹೇಳುದಂದ್ರೆ, ಆ ಸೂರ್ಯನಲ್ಲಿ ಬರುವ ಬೆಳಕು ಮತ್ತು ಚಂದ್ರನಲ್ಲಿ ಬೆಳಕು ನಾನು ಅಂತ ನೋಡ್ಬೇಕಂತ. ಅದನ್ನು ಅದು ಬೆಳಕು ಕೃಷ್ಣ, ಸೂರ್ಯಚಂದ್ರ ಕೃಷ್ಣನ ಕಣ್ಣಿದ್ದಾಗೆ, ಅದು ಲೇಟರ್ ಅಧ್ಯಾಯದಲ್ಲಿ ಬರ್ತದೆ. ಮತ್ತೆ ವೇದ ಮಂತ್ರದಲ್ಲಿ ಓಂಕಾರವು, ಓಂಕಾರವು ಕೃಷ್ಣ. ಮತ್ತೆ ಆಕಾಶದಲ್ಲಿ ಶಬ್ದವು ಕೃಷ್ಣ, ಪುರುಷರಲ್ಲಿ ಪೌರುಷವು ನಾನಾಗಿದ್ದೇನೆ. ಹಾಗಾಗಿ ಈ ರೀತಿ ನಾವೀಗ ಕೃಷ್ಣನನ್ನು ನೋಡ್ತಾ ಬರ್ಬೇಕು. ಮತ್ತೆ ನೋಡಿ, ಇದಕ್ಕೆ ಎಂತ ಹೇಳ್ತಾರೆ ಅಂದ್ರೆ, ನಮ್ಮ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಭಗವಂತನನ್ನು ಬಲ್ಲವನಿಗೆ ಪ್ರತಿಯೊಂದರಲ್ಲೂ ಏಕಕಾಲ ನಿರಾಕಾರ ಕಲ್ಪನೆಯು ಸಕಾರ ಕಲ್ಪನೆ ಇವೆ, ಮತ್ತು ಪರಸ್ಪರ ವಿರೋಧವೇನು ಇಲ್ಲ ಎನ್ನುವುದು ತಿಳಿದು ಬರುತ್ತದೆ. ಆದ್ದರಿಂದ ಚೈತನ್ಯ ಮಹಾಪ್ರಭು ತಮ್ಮ ಭವ್ಯ ಸಿದ್ಧಾಂತವನ್ನು ಸ್ಥಾಪಿಸಿದರು, ಅದು ಅಚಿಂತ್ಯ ಭೇದ ಮತ್ತು ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ದ ಸೇಮ್. ಕೃಷ್ಣ ದೂರದಲ್ಲಿ ಕೂಡ ಇದ್ದಾನೆ, ಗೋಲೋಕದಲ್ಲಿ ಹತ್ತಿರ ಕೂಡ ಇದ್ದಾನೆ. ಆದ್ರೆ ಇದು ಇನ್ಕನ್ಸಿವಲ್, ನಮ್ಗೆ ಅರ್ಥ ಆಗುದಿಲ್ಲ. ನಾವು ಇದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗ್ಬೇಕು. ಅಣೋರಣೀಯ ಮಹತೋ ಮಹ್ಯ ಅಂದ್ರೆ, ಕೃಷ್ಣ ಸಣ್ಣದಕ್ಕಿಂತ ಸಣ್ಣದಾಗ್ತಾನೆ, ಕೃಷ್ಣ ದೊಡ್ಡದಕ್ಕಿಂತ ದೊಡ್ಡ ಆಗ್ತಾನೆ. ಅದು ಹೇಗೆ? ಅದು ನಮ್ಮ ಈ ಭೌತಿಕ ಇದರಲ್ಲಿ, ಜ್ಞಾನದಲ್ಲಿ ನಮ್ಗೆ ಅರ್ಥ ಆಗುವುದಿಲ್ಲ. ಅದಕ್ಕೆ ನಮ್ಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಬೇಕು, ನಾವು ಭಕ್ತಿ ಮಾರ್ಗದಲ್ಲಿ ಅಳವಡಿಸಬೇಕು, ಮತ್ತೆ ನಮ್ಗೆ ಅರ್ಥ ಆಗ್ತದೆ. ಓಕೆ, ಈಗ 7-8-11, ನೀರಿನಲ್ಲಿರುವ ರುಚಿ ನಾನು, ಸೂರ್ಯಚಂದ್ರ ಬೆಳಕು ನಾನು, ವೈದಿಕ ಮಂತ್ರಗಳ ಓಂ ನಾನು, ಆಕಾಶದಲ್ಲಿ ಧ್ವನಿ ನಾನು, ಮನುಷ್ಯರಲ್ಲಿ ಸಾಮರ್ಥ್ಯ ನಾನು, ಭೂಮಿಯಲ್ಲಿ ಪರಿಮಳ ನಾನು, ಬೆಂಕಿಯಲ್ಲಿ ಶಾಖ ನಾನು, ಅದೆಲ್ಲವೂ ಜೀವನದಲ್ಲಿ ಜೀವನ ನಾನು, ಎಲ್ಲಾ ತಪಸ್ಸುಗಳ ತಪಸ್ಸು ನಾನು, ಎಲ್ಲಾ ಅಸ್ತಿತ್ವಗಳ ಮೂಲ ಬೀಜ ನಾನು, ಬುದ್ಧಿವಂತರಲ್ಲಿ ಬುದ್ಧಿ ನಾನು, ಪರಾಕ್ರಮ ಎಲ್ಲಾ ಶಕ್ತಿಶಾಲಿ ಪುರುಷರಲ್ಲಿ ಪರಾಕ್ರಮ ನಾನು, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ. ನೋಡಿ, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ ನಾನು, ಧರ್ಮ ತತ್ವಗಳ ವಿರುದ್ಧವಲ್ಲದ ಲೈಂಗಿಕ ಜೀವನ ನಾನು. ಅಂದ್ರೆ ಲೈಂಗಿಕ ಜೀವನ ಮಾಡುವುದಾದ್ರೆ ಶಾಸ್ತ್ರಯುತವಾಗಿ ಮದುವೆ ಆಗಿ ಮಾಡ್ಬೇಕು. ಈಗ ಎಂತಾಗಿದೆ ಕಲಿಯುಗದಲ್ಲಿ, ಲಿವ್ ಇನ್ ರಿಲೇಷನ್, ಬೇರೆ ಬೇರೆ ರಿಲೇಷನ್ ಉಂಟು, ಇದೆಲ್ಲ ಟೋಟಲಿ ತಪ್ಪು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು.
ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದರೆ ನಾನು ಸ್ವತಂತ್ರನು, ನಾನು ಐಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ನೋಡಿ, ಸಾತ್ವಿಕ ರಾಜಸಾಮ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾಗಿದೆ, ಕೃಷ್ಣ ಶಕ್ತಿಯಿಂದ ಬಂದಿದೆ. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಅದಕ್ಕೆ ನಾನು ಹೇಳಿದ್ದು ಅಚಿಂತ್ಯ ಭೇದ ಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ದಿ ಡಿಫ್ರೆಂಟ್. ನಾನೇ ಆದರೆ ನಾನು ಸ್ವತಂತ್ರನು, ನಾನು ಐಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ಸಾತ್ವಿಕ ರಾಜಸ ಮತ್ತು ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತೆ ಅವ್ಯಯನು. ನೋಡಿ, ಈ ಭೌತಿಕ ಲೋಕದ ಜನರು ಯಾಕೆ ಕೃಷ್ಣ ಅಂತ ತಿಳಿದಿಲ್ಲ? ಯಾಕೆಂದ್ರೆ ಅವರು ಈ ಮೂರು ಗುಣಗಳಲ್ಲಿದ್ದಾರೆ. ಈ ಮೂರು ಗುಣ ಆಟವಾಡಿಸಿಕೊಂಡವರನ್ನು. ಕೆಲವೊಮ್ಮೆ ಸತ್ವಗುಣಕ್ಕೆ ಬರ್ತಾರೆ, ಕೆಲವೊಮ್ಮೆ ರಜೋಗುಣಕ್ಕೆ ಬರ್ತಾರೆ, ಕೆಲವೊಮ್ಮೆ ತಮೋಗುಣಕ್ಕೆ ಬರ್ತಾರೆ. ಹಾಗಾಗಿ ಈ ಗುಣಗಳಿಂದ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಗುಣಗಳಿಂದ ಮೇಲೆ ಬರಬೇಕು, ನಾವು ಶುದ್ಧ ಸತ್ವಕ್ಕೆ ಬರಬೇಕು, ಆಗ ನಮಗೆ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ದೈವಿ ಏಷ ಗುಣಮೈ ಮಮ ಮಾಯಾ ದುರತ್ತಯ ಮಾಮೇವಾ ಪ್ರಪದ್ಯಂತೆ ಮಾಯಾಮೇತಾಂ ತರಂಚಿತೆ. ಐಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ನೋಡಿ, ಈ ಐಕ ಪ್ರಕೃತಿಯ ಮೂರು ಗುಣಗಳಿಂದ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟ ಅಂತೆ. ಆದರೆ ನೋಡಿ, ಅಲ್ಲಿ ಆದರೆ ಉಂಟು, ಅದು ಆಪ್ಷನ್ ಕೊಡ್ತಾನೆ ಕೃಷ್ಣ. ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಎಂಥದೇ ಕಷ್ಟ ಇರಲಿ, ಕೃಷ್ಣ ಪ್ರಜ್ಞೆ ಇಲ್ಲದೆ ಇದ್ದವರು ಅದರಿಂದ ಹೊರಗೆ ಬರ್ಬೋದು. ಇದಕ್ಕೆ ಉದಾಹರಣೆ, ಅಲ್ಲಿ ಸಮುದ್ರದಲ್ಲಿ ನಿಮ್ಗೆ ಕಾಣ್ತದೆ, ಸಮುದ್ರದಲ್ಲಿ ಒಬ್ಬ ಬಿದ್ದಿದ್ದಾನೆ. ನಮ್ಮ ಆಚಾರ್ಯ ಹೇಳ್ತಾರೆ, ಆ ಸಮುದ್ರದ ಮಧ್ಯೆ ಬಿದ್ದರೆ ಅಂತೆ ನಿಮ್ಗೆ ಎಷ್ಟೇ ಈಜು ಬರಲಿ, ನಿಮಗೆ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟ. ಆದರೆ ಕೃಷ್ಣನ ಸಹಾಯ ಇದ್ದರೆ ಅಂತ ಕಷ್ಟದ ಸ್ಥಿತಿಯಲ್ಲಿ ಕೂಡ ನಿಮಗೆ ಹೊರಗೆ ಬರ್ಬೋದು. ಯಾಕೆಂದ್ರೆ ಕೃಷ್ಣ ಸಹಾಯ ಮಾಡ್ತಾನೆ, ವ್ಯವಸ್ಥೆ ಮಾಡಿಕೊಡ್ತಾನೆ. ಹಾಗಾಗಿ ಈ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ, ಇಲ್ಲದಿದ್ರೆ ಸಾಧ್ಯವಿಲ್ಲ. ನೋಡಿ, ನಾಲ್ಕು ರೀತಿಯ ಜನರು ಕೃಷ್ಣನಲ್ಲಿ ಬರುವುದಿಲ್ಲ, ಕೃಷ್ಣ ತಿಳಿಸಿದಾನೆ. ಈಗ ಎಲ್ಲರೂ ಹೇಳ್ತಾರೆ, ಮೊನ್ನೆ ನನ್ನ ಹತ್ರ ಒಬ್ರು ಪ್ರಶ್ನೆ ಮಾಡಿದ್ರು ನಂದು ಹಿಂದಿನ ಕ್ಲಾಸ್ ಅಲ್ಲಿ, ಏನ ಯಾಕೆ ಅಂದ್ರೆ ನೀವಿಗೆ ಹೇಳ್ತಾ ಇದ್ರಿ ಎಲ್ಲರೂ ಬರ್ಬೇಕಲ್ಲ ಕೃಷ್ಣ ಪ್ರಜ್ಞೆಗೆ, ಯಾಕೆ ಎಲ್ಲರೂ ಬರುವುದಿಲ್ಲ, ನೀವೆಲ್ಲ ಇಷ್ಟು ಭಗವದ್ ಇಷ್ಟೆಲ್ಲ ಹೇಳ್ತೀರಿ. ಅದಕ್ಕೆ ಅವ್ರಿಗೆ ನಾನು ಹೇಳಿದೆ, ಈ ಶ್ಲೋಕವನ್ನು ಹೇಳಿದೆ. ಈ ಶ್ಲೋಕ ಅಂದ್ರೆ ಕೃಷ್ಣ ಹೇಳಿದಾನೆ ಯಾರು ನಾಲ್ಕು ರೀತಿಯ ಜನರು ಬರುವುದಿಲ್ಲ ಅಂತ. ಹಾಗಾಗಿ ನಾವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ, ನಾಲ್ಕು ರೀತಿಯ ಜನರು ಬರುವುದಿಲ್ಲ ಅದು ನಾವೀಗ ತಿಳಿಯುವ. ನಮಾಂ ದುಷ್ಕೃತಿನೋ ಮೂಡ ಪ್ರಪಜ್ಜಂತೆ ನರಾಧಮ ಮಾಯಾ ಅಪರತ ಜ್ಞಾನ ಆಸುರಿಂ ಭಾವಂ ಆಶ್ರಿತ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದ ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ನಾಲ್ಕು ರೀತಿಯ ಜನರು ಶರಣಾಗುವುದಿಲ್ಲ. ಫಸ್ಟ್ ಎಂತಂದ್ರೆ ಅತ್ಯಂತ ಮೂರ್ಖರು, ಅಂದ್ರೆ ಮೂರ್ಖರಂದ್ರೆ ನೋಡಿ, ಆ ಮೂರ್ಖತನಕ್ಕೆ ನಮ್ಮ ಆಚಾರ್ಯ ಎಂತ ಹೇಳ್ತಾರೆ ಅಂದ್ರೆ, ಈ ಕತ್ತೆಯನ್ನು ಹೋಲಿಸ್ತಾರೆ. ಕತ್ತೆ ಎಂತ ಮಾಡ್ತದೆ, ಆ ಡೋಬಿ ಕೊಂಡೋಗುವ ಕತ್ತೆಯನ್ನು ಯೂಸ್ ಮಾಡ್ತಾನೆ ಡೋಬಿ ಕೊಂಡೋಗ್ಲಿಕ್ಕೆ. ಮತ್ತೆ ಕತ್ತೆ ಎಂತ ಮಾಡ್ತದೆ, ನಿಷ್ಠವಾಗಿ ಕೆಲಸ ಮಾಡುದು. ಈ ಕಲಿಯುಗದಲ್ಲಿ ಎಂತ ಜನರು ಕೆಲಸ. ಅದಕ್ಕೆ ಆಚಾರ್ಯರು ಅದಕ್ಕೆ ಆ ಕತ್ತೆಗೆ ಹೋಲಿಸಿದ್ದಾರೆ, ಈ ಕಲಿಯುಗದ ಜನರನ್ನು ಕತ್ತೆಗೆ ಹೋಲಿಸಿದ್ದಾರೆ. ಕತ್ತೆ ಎಂತ ಮಾಡುದು, ಹೀಗೆ ಸ್ಟ್ರೈಟ್ ಹೋಗುದಂತೆ. ಮತ್ತೆ ತುಂಬಾ ಆ ಡೋಬಿಯವ ಬಟ್ಟೆ ಎಲ್ಲ ಹಾಕ್ತಾನೆ, ಅದು ಒಂದು ಕಡೆಯಿಂದ ಇನ್ನೊಂದು ಹೋಗ್ತದೆ. ಮತ್ತೆ ಎಂತ ಮಾಡುದು ಅಂದ್ರೆ, ನಾನು ಕೆಲಸ ಮಾಡಿದ್ರೆ ಯಜಮಾನ ನನಗೆ ಹುಲ್ಲು ಹಾಕ್ತಾನೆ ಅಂತ ಭಾವಿಸು. ಇದು ಕತ್ತೆಯ ಲಕ್ಷಣ. ಆದ್ರೆ ಕತ್ತೆ ಎಂತ ಮೂರ್ಖ ಕತ್ತೆ ಅಂದ್ರೆ, ಆಚೆ ಈಚೆ ನೋಡಿದ್ರೆ ಅದಕ್ಕೆ ಹುಲ್ಲು ಉಂಟು. ಆದ್ರೆ ಕತ್ತೆ ಎಂತ ಮಾಡುದು, ಹೀಗೆ ಸ್ಟ್ರೈಟ್ ನೋಡುದು, ನಾನು ಈ ಕೆಲಸ ಮಾಡಿದ್ರೆ ನನ್ನ ಯಜಮಾನ ನನಗೆ ಹುಲ್ಲು ಹಾಕ್ತಾನೆ, ಆಚೆ ಈಚೆ ನೋಡಿದ್ರೆ ಹುಲ್ಲುಂಟು. ಹಾಗಾಗಿ ಜನರು ಕೂಡ, ಕಲಿಯುಗದ ಜನರು ಮೂರ್ಖರು. ಕೆಲಸ ಮನಿ ಸ್ವೀಟರ್ ದ ನನಿ
ಅದರ ಹಿಂದೆ ಇದ್ದಾರೆ. ಹಾಗಾಗಿ ಅವರು ಅತ್ಯಂತ ಮೂರ್ಖರಂತ ಆಚಾರ್ಯರು ಹೇಳ್ತಾರೆ. ಮತ್ತೆ ಎರಡನೇದು ನರಾಧಮರು. ನರಾಧಮರು ಅಂದ್ರೆ ಅತ್ಯಂತ ಕೀಳು ಜನರು, ಅಂದ್ರೆ ಕೀಳು ಜನರು ಅಂದ್ರೆ ಲೋವೆಸ್ಟ್ ಆಫ್ ಮ್ಯಾನ್ ಕೈಂಡ್. ಈ ಎಂತ ಹೇಳುದು, ಆಚಾರ್ಯರು ಕೆಲವೊಮ್ಮೆ ಅವರಿಗೆ ಆ ನಾಯಿ ಮಾಂಸ ತಿನ್ನುವರು ಅಂತ ಹೇಳ್ತಾರೆ, ಕೆಲವೊಮ್ಮೆ ಇಂತ ಮಾಂಸ ತಿನ್ನುವರು ಕೂಡ ಹೇಳ್ತಾರೆ. ಹಾಗಾಗಿ ಅವರು ತುಂಬಾ ಎಂತ ಹೇಳುದು ಮಾಂಸಾಹಾರಿ ತಿನ್ನುವರು, ಅದಕ್ಕೆ ನರಾಧಮರು ಅಂತ ಹೇಳ್ತಾರೆ. ನರಾಧಮರು ಅಂದ್ರೆ ಅವರಿಗೆ ಆ ಒಂದು ದಯೆ ಅನ್ನೋದಿಲ್ಲ. ಈ ಮಾಂಸಾಹಾರಿ ತಿಂದ ಮೇಲೆ ಎಂತ ಆಗ್ತದೆ, ನಾವು ಆ ಪ್ರಾಣಿಯನ್ನು ತಿನ್ನುವುದಲ್ಲ, ಮತ್ತೆ ನಮ್ಗೆ ಅದು ದಯೆ ಹೋಗ್ತದೆ. ದಯೆ ಎಲ್ಲಿ ಇಲ್ಲವೋ ಅಲ್ಲಿ ಕೃಷ್ಣ ಒಳಗೆ ಇರುವುದಿಲ್ಲ. ಹಾಗಾಗಿ ಅವರು ಎಂತ ಅದು ಕೃಷ್ಣ ಎಲ್ಲ ಯಾಕೆ, ಕೃಷ್ಣ ಬೇಡ ಆ ರೀತಿ. ಹಾಗಾಗಿ ಇಂಥವ್ರು ಕೂಡ ಬರುವುದಿಲ್ಲ ಅಂತ ನರಾಧಮರು. ಮತ್ತೆ ಮೂರನೇದು ಮಾಯೆಯಿಂದ ಜ್ಞಾನ ನಷ್ಟವಾದವರು. ಮಾಯೆಯಿಂದ ಜ್ಞಾನ ನಷ್ಟವಾದವರು ಅಂದ್ರೆ ಈಗ ಇದಕ್ಕೆ ಆ ನಾಸ್ತಿಕರು, ನಾಸ್ತಿಕರಿಗೆ ಹೋಲಿಸ್ತಾರೆ. ನಾಸ್ತಿಕರಿಗೆ ಜ್ಞಾನ ಉಂಟು. ಯಾವ ಜ್ಞಾನ? ಭೌತಿಕ ಜ್ಞಾನ ಉಂಟು. ಆದ್ರೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಮಾಯೆ ಅಂದ್ರೆ ದೇವಿ ಶಕ್ತಿ ಅವರ ಜ್ಞಾನವನ್ನು ಅಪಹರಿಸಿದೆ. ಮಾಯೆಯಿಂದ ಜ್ಞಾನ ನಷ್ಟವಾದವರು, ಮಾಯೆ ಅವರ ಜ್ಞಾನವನ್ನು ಅಪಹರಣೆ ಮಾಡಿದೆ. ಮತ್ತೆ ನಾಲ್ಕನೆಯದು ಆಸುರಿ ಸ್ವಭಾವದವರು. ಆಸುರಿ ಸ್ವಭಾವದವರು ಅಂದ್ರೆ ರಾಕ್ಷಸ ಸ್ವಭಾವದವರು, ಅವರು ಕೂಡ ನನ್ನಲ್ಲಿ ಬರುವುದಿಲ್ಲ. ಹಾಗಾಗಿ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟ ಆದವರು, ಮತ್ತೆ ಆಸುರಿ ಸ್ವಭಾವದವರು, ಈ ನಾಲ್ಕು ಜನರು ಕೃಷ್ಣನಲ್ಲಿಗೆ ಶರಣಾಗತರಾಗುವುದಿಲ್ಲ. ಮತ್ತೆ ನಾಲ್ಕು ಜನ ನನ್ನಲ್ಲಿ ಬರ್ತಾರೆ, ಇದನ್ನು ತಿಳಿಯುವ ನಾಲ್ಕು ಮಂದಿ ಕೃಷ್ಣನಲ್ಲಿ ಬರ್ತಾರೆ. ಚತುರ್ವಿಧ ಭಜಂತೆ ಮಾ ಜನ ಸುಕೃತಿನೋ ಅರ್ಜುನ, ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತಾಶ್ರಮ. ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ನಾಲ್ಕು ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವನೆ ಮಾಡಲು ಪ್ರಾರಂಭಿಸ್ತಾರೆ. ಇವರು ನಾಲ್ಕು ಜೀವಿಯ ಪುಣ್ಯವಂತರು. ಯಾರೆಲ್ಲ ತಿಳಿಯುವ? ಫಸ್ಟ್ಗೆ ದುಃಖಿಗಳು, ಸೆಕೆಂಡ್ ಜಿಜ್ಞಾಸುಗಳು, ಮೂರನೇದು ಐಶ್ವರ್ಯನ ಬಯಸುವವರು, ಮತ್ತು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು. ಇವರು ನಾಲ್ಕು ಬಗೆಯ ಜನರು, ನಾಲ್ಕು ಬಗೆಯ ಜನರು ಕೃಷ್ಣನಲ್ಲಿ ಬರ್ತಾರೆ. ಫಸ್ಟ್ ಇನ್ ನೋಡುವ ದುಃಖಿಗಳು. ದುಃಖಿಗಳಂದ್ರೆ ನೋಡಿ, ಕೆಲವರ ಹತ್ರ ತುಂಬಾ ಹಣ ಇರ್ತದೆ, ಆದ್ರೆ ಒಂದಾದ್ಮೇಲೆ ಒಂದು ಸಮಸ್ಯೆ, ಒಂದಾದ್ಮೇಲೆ ಒಂದು ಸಮಸ್ಯೆ, ಅವರಿಗೆ ಕಷ್ಟ ಕಂಟಿನ್ಯೂ ಬರ್ತಾ ಇರ್ತದೆ. ಹಣ ಇರ್ತದೆ, ಹಣದಿಂದ ಅದು ಸಾಲ್ವ್ ಆಗುದಿಲ್ಲ. ಹಾಗಾಗಿ ಅವರನ್ನು ದುಃಖಿಗಳು ಅಂತ ಇಲ್ಲಿ ಹೇಳಿದ್ದಾರೆ. ಅವರು ಬರ್ತಾರಂತೆ ಕೃಷ್ಣನಲ್ಲಿ. ಮತ್ತೆ ಎರಡನೇದು ಜಿಜ್ಞಾಸುಗಳು. ಜಿಜ್ಞಾಸುಗಳು ಅಂದ್ರೆ ನಮ್ಗೆ ತಿಳಿಬೇಕು. ಈಗ ನೀವು ಬಂದಿದ್ದೀರಿ, ನೀವೀಗ ಜಿಜ್ಞಾಸುಗಳು. ಆ ಜಿಜ್ಞಾಸುಗಳು ಲೆವೆಲ್ಗೆ ನೀವು ಬರ್ತೀರಿ, ನಿಮ್ಗೆ ಭಗವದ್ಗೀತೆ ತಿಳಿಯಬೇಕಂತ ನೀವು ಬಂದಿದ್ದೀರಿ. ಹಾಗಾಗಿ ನೀವು ಆ ಎರಡನೇ ಹಂತಕ್ಕೆ ಸೇರ್ತೀರಿ. ಮತ್ತೆ ಮೂರನೇದು ಐಶ್ವರ್ಯವನ್ನು ಬಯಸುವವರು. ಎಂತ ಅಂದ್ರೆ ಕೆಲವರಿಗೆ ತುಂಬಾ ಕಷ್ಟ ಇರ್ತದೆ, ಆದ್ರೆ ಅವ್ರ ಹತ್ರ ಹಣ ಇರುವುದಿಲ್ಲ, ಹಣದಲ್ಲಿಂದ ಅದು ಸಾಲ್ವ್ ಆಗ್ತದೆ ಆ ಕಷ್ಟ ಎಲ್ಲ. ಒಬ್ಬರ ಹತ್ರ ಹಣ ಇರ್ತದೆ ಆದ್ರೆ ಕಷ್ಟ ಬರ್ತದೆ, ಹಣದಲ್ಲಿ ಸಾಲ್ವ್ ಆಗುದಿಲ್ಲ. ಇನ್ನೊಬ್ಬರಿಗೆ ಕಂಟಿನ್ಯೂಸ್ ಕಷ್ಟ ಬರ್ತದೆ, ಆದ್ರೆ ಹಣದಿಂದ ಅದು ಸಾಲ್ವ್ ಆಗ್ತದೆ. ಹಾಗಾಗಿ ಅವರು ಕೂಡ ಬರ್ತಾರೆ, ಮೂರನೇವರು. ಮತ್ತೆ ನಾಲ್ಕನೇದು, ಇದು ಕೃಷ್ಣನಿಗೆ ತುಂಬಾ ಇಷ್ಟ, ನಾಲ್ಕನೇವರು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು. ಇವರೇ ಈ ನಾಲ್ಕು ಬಗೆಯ ಜನರು. ಅವರಂದ್ರೆ ಆ ಜ್ಞಾನ ತಿಳಿಬೇಕಂತ ಬರುವವರು, ಭಗವಂತನಿಂದ ಜ್ಞಾನ ತಿಳಿಬೇಕಂತ, ಅವರು ಕೂಡ ಬರ್ತಾರೆ. ಹಾಗಾಗಿ ನಾಲ್ಕು ಮಂದಿ ಜನರು ಕೃಷ್ಣನಲ್ಲಿಗೆ ಬರ್ತಾರೆ. ಎಸ್, ಈಗ ಇಲ್ಲಿಗೆ ಬರುವ ನಾವು. ಫಸ್ಟ್ ಇದು ನೋಡಿ, ಕೃಷ್ಣ ನಮ್ಮ ಕರೆಗೆ ಬರ್ತಾನೆ, ಅದನ್ನ ನಾವೀಗ ಇಲ್ಲಿ ತಿಳಿಯುವ. ಏಳು ಎಕ್ಸಾಂಪಲ್ ಉಂಟು. ಫಸ್ಟ್ ಇದು ಗಜೇಂದ್ರ ಮೋಕ್ಷ. ಗಜೇಂದ್ರ ಎಂತ ಆಗ್ತದೆ, ಗಜೇಂದ್ರನಿಗೆ ಆ ಒಂದು ಕ್ರೊಕೊಡೈಲ್, ಮೊಸಳೆ ಅವನ ಕಾಲನ್ನು ಹಿಡಿತದೆ. ಗಜೇಂದ್ರ ಆಗಿ ಎಂತ ಮಾಡುದಂದ್ರೆ, ಫಸ್ಟಿಗೆ ಅವನ ಹಿಂದೆ ಅವನ ಫ್ಯಾಮಿಲಿ, ಹೆಂಡತಿ, ಮಕ್ಕಳು, ಅವನ ಕುಟುಂಬ ಎಲ್ಲ ಉಂಟು. ಕರೀತಾನೆ, ನನಗೆ ಸಹಾಯ ಮಾಡಿ, ನನ್ನ ರಕ್ಷಣೆ ಮಾಡಿ ಅಂತ.
ಯಾರಿಗೂ ಬರಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಇದಕ್ಕೆ ಒಂದು ಭಜನೆ ಉಂಟು, ಆ ಭಜನೆ ನಾನು ಹೇಳ್ತೇನೆ. ಏದನ ಯೌವನ ಪುತ್ರ ಪರಿಜನ ಇತೆಕಿಯಾಚೆ ಪರಚೀತಿರೆ ಕಮಲ ದಲ ಜಲ ಜೀವನ ಚಲಮಲ ಗೋವಿಂದ ದಾಸ ಬೀಲಾಶರೆ. ಅಂದ್ರೆ ಏದನ ಯೌವನ, ನಂದು ಅಣ್ಣ ನನ್ನನ್ನು ರಕ್ಷಣೆ ಮಾಡ್ತದೆ, ನನ್ನ ಯೌವನ ನನ್ನನ್ನು ರಕ್ಷಣೆ ಮಾಡ್ತದೆ. ಏದನ ಯೌವನ ಪುತ್ರ, ನನ್ನ ಮಗು ನನ್ನನ್ನು ರಕ್ಷಣೆ ಮಾಡ್ತದೆ. ಈಗ ಎಲ್ಲರೂ ಹೇಳುದು ನೀನ್ ಮದ್ವೆ ಆಗು, ಯಾಕೆ ಮದ್ವೆ ಆಗಂದ್ರೆ ಮತ್ತೆ ನಿನ್ನ ಪುತ್ರ ನಿನ್ನನ್ನು ರಕ್ಷಣೆ ಮಾಡ್ತಾನೆ, ಹಾಗಾಗಿ ಪುತ್ರ ನನ್ನ ರಕ್ಷಣೆ ಮಾಡ್ತಾನೆ. ಪರಿಜನ ನನ್ನ ಕುಟುಂಬ ನನ್ನ ರಕ್ಷಣೆ ಮಾಡ್ತದೆ. ಏದನ ಯೌವನ ಪುತ್ರ ಪರಿಜನ ಇತ್ತೇಕಿ ಆಚೆ ಪರತೀತಿರೆ, ಇಲ್ಲಿ ಗಜೇಂದ್ರ ಕರಿವಾಗ ಯಾರಿಗೂ ಬರ್ಲಿಕ್ಕೆ ಆಗ್ಲಿಲ್ಲ. ಪುತ್ರ ಪರಿಜನ ಇತೇಕಿ ಆಚೆ ಪರತೀತಿರೆ ಕಮಲ ದಲ ಜಲ ಜೀವನ ತಲಮಲ. ಹೇಗೆ ಕಮಲ ಇದು ಉಂಟು ಆ ದಲ ಜಲದಲ್ಲಿ ಹೇಗೆ ಆಚೆಚೆ ಆಗ್ತದೆ, ಅದೇ ರೀತಿ ನಮ್ಮ ಜೀವನ ಕೂಡ ತಲಮಲ ಅಂತ. ಎನಿ ಮೂಮೆಂಟ್ ನಾವು ಸಾಯ್ಬಹುದು. ಈಗ ಕೊರೋನಾ ಬಂದಿದೆ, ಇಲ್ಲದ್ರೆ ಹೃದಯಾಘಾತ ಆಗ್ಬಹುದು, ಇಲ್ಲದ್ರೆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಹುದು, ಎನಿ ಮೂಮೆಂಟ್. ಆದ್ರೆ ನಮ್ಗೆ ರಕ್ಷಣೆಗೆ ಯಾರು ಬರುವುದು? ಇಲ್ಲಿ ಗಜೇಂದ್ರನಿಗೆ ಬಂದದ್ದು ಕೃಷ್ಣ. ಹಾಗಾಗಿ ಕೃಷ್ಣ ಮಾತ್ರ ನಮ್ಮ ರಕ್ಷಣೆಗೆ ಬರುವಂತದ್ದು, ಇದನ್ನ ನಾವು ತಿಳಿಬೇಕು. ಯಾರು ಬರ್ಲಿಕ್ಕೆ ಆಗುದಿಲ್ಲ, ನಾವು ಸಾಯುವ ಟೈಮಲ್ಲಿ ಯಾರಿಗೆ ಆಗ್ಲಿಲ್ಲ, ಕೃಷ್ಣನಿಗೆ ಆಗ್ತದೆ. ಮತ್ತೆ ಇಲ್ಲಿ ಸೆಕೆಂಡ್ ಇದು ದ್ರೌಪದಿ. ದ್ರೌಪದಿ ಆ ದುಶ್ಯಾಸನ ಅವಳನ್ನು ಅವಳ ವಸ್ತ್ರಧಾರಣ ಮಾಡುವಾಗ ಅವಳ ಲಾಸ್ಟ್ಗೆ ಎಂತ ಮಾಡಿದ್ದು? ಓ ಕೃಷ್ಣ, ಅಲ್ಲಿ ಎಲ್ಲರಿದ್ರು, ಯಾರಿಗೂ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೃಷ್ಣ ಬಂದ. ಹಾಗಾಗಿ ಕೃಷ್ಣನಿಂದ ಸಹಾಯ ಆಗ್ತದೆ. ಮತ್ತೆ ಇಲ್ಲಿ ಮೂರನೇದು, ಇದು ವೇದವ್ಯಾಸರ ಹೆಂಡತಿ ಮತ್ತೆ ಹೊರಗೆ ಒಳಗಿರುವ ಗರ್ಭದಲ್ಲಿರುವಂತದ್ದು ಶುಕಮುನಿ. ಶುಕಮುನಿ ಶುಕಮುನಿ ಮುಕ್ತ ಪುರುಷರು, ಮಹಾತ್ಮರು. ಶುಕಮುನಿ ನಮ್ಮಾಗಿ ಗರ್ಭದಿಂದ 9 ತಿಂಗಳ ಆದ್ಮೇಲೆ ಹೊರಗೆ ಬಂದದಲ್ಲ, ಅವರು ಅನಂತಿಗಳು ತನಕ ಇದ್ರು. ಮತ್ತೆ ಅವರಿಗೆ ಹೊರಗೆ ಬರ್ಲಿಕ್ಕೆ ಇಚ್ಛೆ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತುಂಟು ಈ ಭೌತಿಕ ಲೋಕ ಹೇಗೆ ಅಂದ್ರೆ ದುಃಖ ಮಶಾಶು, ಹಾಗಾಗಿ ಅವರಿಗೆ ಇಚ್ಛೆ ಇಲ್ಲ. ಮತ್ತೆ ಕಡೆಗೆ ಕೃಷ್ಣ ಬರುವುದು, ಕೃಷ್ಣ ನೋಡಿ ಇಲ್ಲಿ ಬರ್ತಾನೆ. ಕೃಷ್ಣ ಹೇಳ್ತಾನೆ, ಶುಕ ನೀನು ಹೊರಗೆ ಬಾ, ಈ ಭೌತಿಕ ಲೋಕ ನೀನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವರು ಹೊರಗೆ ಬರುದು. ಹಾಗಾಗಿ ಕೃಷ್ಣ ನಮ್ಮ ಕರೆಗೆ ಬರ್ತಾನೆ. ಇಲ್ಲಿ ಬರುವಂತಹದ್ದು ಪರೀಕ್ಷಿತ್ ಮಹಾರಾಜ್, ಇದು ಶುಕಮುನಿ. ಪರೀಕ್ಷಿತ್ ಮಹಾರಾಜಿಗೆ 7 ದಿವಸದಲ್ಲಿ ಅವ ಸಾಯ್ತಾನೆ, ಹಾವು ಕಚ್ಚಿ ಸಾಯ್ತಾನೆ ಅಂತ ಗೊತ್ತಾಗ್ತದೆ. ಆಗವ ಆ ನೈಮಿಷಾರಣ್ಯಕ್ಕೆ ಹೋಗ್ತಾನೆ, ಅಲ್ಲಿ ಶುಕಮುನಿ ಬರೋದು, ಮತ್ತೆ ಅವನಿಗೆ ಆ ಭಾಗವತಂ ಹೇಳುದು. ಹಾಗಾಗಿ ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಮತ್ತೆ ಇಲ್ಲಿ ಬರುವಂತದ್ದು ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್ 6 ತಿಂಗಳು ತಪಸ್ ಮಾಡ್ತಾರೆ, ಮತ್ತೆ ಅವರಿಗೆ ನಾರಾಯಣ ಬರ್ತಾನೆ. ಮತ್ತೆ ಇಲ್ಲಿ ಹನುಮಾನಿಗೆ ಆ ರಾಮ ಬಂದು ಅವನಿಗೆ ಆಶ್ರಯ ಕೊಡ್ತಾನೆ. ಮತ್ತೆ ಇಲ್ಲಿ ಸುತ ಗೋಸ್ವಾಮಿ, ಎಲ್ಲ ನೈಮಿಷಾರಣ್ಯದಲ್ಲಿದ್ದ ಎಲ್ಲ ಋಷಿವರಣ್ಯಗೆ ಸುತಮುನಿ ಅಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ಎಂತ ಅಂದ್ರೆ ಕೃಷ್ಣ ನಮ್ಮ ಕರೆಗೆ ಬಂದೇ ಬರ್ತಾನೆ, ಇದನ್ನು ನಾವು ತಿಳಿಬೇಕು. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾದವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಯಾರು ಈ ರೀತಿ 4 ಮಂದಿ ಬರ್ತಾರೆ, ಅದರಲ್ಲಿ ಪೂರ್ಣ ಜ್ಞಾನವಿರುವನು ಮತ್ತೆ ಸದಾ ಶುದ್ಧ ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆ, ಏನು ಕಂಟಾಮಿನೇಷನ್ ಇರಬಾರ್ದು ಅದರಲ್ಲಿ. ಅಂದ್ರೆ ಸವೇ ಪುಂಸ ಪರೋ ಧರ್ಮ ಅಧೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಈ ಆತ್ಮ ಸುಪ್ರಸಿದ್ಧತಿ. ಅಂದ್ರೆ ಅಹೇತುಕಿ ಮತ್ತೆ ಅಪ್ರತಿಯತ, 24 ಗಂಟೆ ನಾವು ಕೃಷ್ಣನ ಸದಾ ಶುದ್ಧ ಸೇವೆಯಲ್ಲಿದ್ದವನು ತುಂಬಾ ಕೃಷ್ಣನಿಗೆ ಇಷ್ಟ, ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ಅವನು ನನಗೆ ಪ್ರಿಯನಾದವನು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಅಂದ್ರೆ ಇದಕ್ಕೆ ಬ್ರಹ್ಮ ಸಂಹಿತ ಶ್ಲೋಕ ಉಂಟು, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ.
ಕೃಷ್ಣನು ಅನಾದಿ ಮತ್ತೆ ಎಲ್ಲ ಕಾರಣಗಳ ಕಾರಣ. ಆದ್ದರಿಂದ ಅವನು ನನಗೆ ಶರಣಾಗತನಾಗುತ್ತಾನೆ. ಅಂತ ಮಹಾತ್ಮನು ದುರ್ಲಭ. ನೋಡಿ ಹೇಗಂದ್ರೆ ಇಲ್ಲಿ ಹೇಳುವಂತದ್ದು ಬಹುನಾಮ ಜನ್ಮನಾಮಂತೆ. ನಾವು ಅನೇಕ ಬಾರಿ ಹುಟ್ಟಿ ಸಂತಾನದ ವಾಸವಾಗಿ ನಾವು ಜ್ಞಾನದಲ್ಲಿರುವ ಕೃಷ್ಣನ ನಾವು ತಿಳಿಬಹುದು. ಈಗ ಹೇಗಂದ್ರೆ ನೋಡಿ, ಈಗ ನಿಮ್ಗೆ ಒಂದು ಇದಕ್ಕೆ ಉದಾಹರಣೆ ಕೊಡುವುದಾದ್ರೆ, ಈ ಬಂಗಾರದ ಅಂಗಡಿ, ಬಂಗಾರದ ಅಂಗಡಿ ಅಲ್ಲಿ 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 ಉಂಟು, ಎಲ್ಲ ಹಳ್ಳಿಗಳಲ್ಲಿ ಉಂಟು, ಎಲ್ಲ ಸಿಟಿಯಲ್ಲಿ ಕೂಡ ಜಾಸ್ತಿ ಉಂಟು. ಆದ್ರೆ ಆ ಡೈಮಂಡ್ ಶಾಪ್, ವಜ್ರದ ಅಂಗಡಿ, ಅದು ತುಂಬಾ ಕಡಿಮೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಅನ್ನೋದು ವಜ್ರ ಇದ್ದಾಗೆ. ಅದು ನಾವು ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸವಾಗಿ ಜ್ಞಾನದಲ್ಲಿರುವ ನಾನು ಕಾರಣ ಎಂದು ತಿಳಿತಾರೆ. ತುಂಬಾ ನಾವು ಹುಟ್ಟಿದ ನೋಡಿ. ಈಗ ಆಚಾರ್ಯ ಅಂತ ಹೇಳ್ತಾರೆ ಅಂದ್ರೆ, ಒಬ್ಬರು ಪ್ರಶ್ನೆ ಕೇಳಿದ್ರು, ಆಚಾರ್ಯ ಪ್ರಭುಪಾದ ಯಾಕೆ ನಾವು ಈ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ಆದ್ರೂ ಕೂಡ ನಮ್ಗೆ ಎಂತ ಹೇಳುದು ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಪೂರ್ತಿ ನಾವು ಶುದ್ಧ ಭಕ್ತರು ಆಗ್ಲಿಲ್ಲ ಯಾಕೆ? ಅದಕ್ಕೆ ನಮ್ಮ ಆಚಾರ್ಯ ಹೇಳ್ತಾರೆ, ನೀವು ಕೋಟಿ ಜನ್ಮ ತೆಗೆದಿದ್ದೀರಿ ಈ ಭೌತಿಕ ಲೋಕದಲ್ಲಿ, ಆದ್ರೆ ಲಾಸ್ಟ್ ಒಂದು ಆರೇಳು ಜನ್ಮದಲ್ಲಿ ನೀವು ಕೃಷ್ಣ ಪ್ರಜ್ಞೆಗೆ ಸ್ವಲ್ಪ ಹತ್ತಿರ ಬಂದಿದ್ದೀರಿ, ಹಾಗಾಗಿ ನೀವು ಇಲ್ಲಿ ಬಂದಿದ್ದೀರಿ. ಹಾಗಾಗಿ ಆ ಕೋಟಿ ಜನ್ಮದಲ್ಲಿ ನಿಮ್ಮ ಬೇಡಲ್ ತುಂಬಾ ಮಾಡಿದ್ದೀರಿ, ಅದೆಲ್ಲ ಹೋಗ್ಬೇಕಲ್ಲ ಒಳಗೆ ಆತ್ಮದಲ್ಲಿ, ಆತ್ಮದಲ್ಲಿ ಎಲ್ಲವೂ ಅಂಟಿಕೊಂಡಿದೆ. ಹಾಗಾಗಿ ಇದು ಎಂತಾಗ್ತದೆ, ಈಗ ನೀವು ಇದನ್ನು ಕೃಷ್ಣ ಪ್ರಜ್ಞೆ ಮಾಡ್ತಾ 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 ಮತ್ತೆ ಅದು ಹೋಗ್ತಾ ಬರ್ತದೆ. ಹಾಗಾಗಿ ಸ್ವಲ್ಪ ನಿಮ್ಗೆ ತಾಳ್ಮೆ ಇರ್ಬೇಕಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ತುಂಬಾ ಬಾರಿ ಹುಟ್ಟಿ ಸತ್ತ ನಂತರ ವಾಸವ ಜ್ಞಾನದಲ್ಲಿ ನಾನು ಎಲ್ಲ ಕಾರಣ ಎಲ್ಲ ಹಸಿದಲ್ಲಿರುವ ಎಲ್ಲ ಕಾರಣ ಎನ್ನು ತಿಳಿದದು. ಆದ್ರಿಂದ ಅವನು ಮತ್ತೆ ಶರಣಾಗತನಾಗುತ್ತಾನೆ. ಅಂತ ಮಹಾತ್ಮ ತುಂಬಾ ರೇರ್ ನೋಡಿ. ನಮ್ಮ ಆಚಾರ್ಯರು ಪ್ರಭುಪಾದ ಅವರು ಮಹಾತ್ಮ, ಅಂತವರು ತುಂಬಾ ಕಡಿಮೆ. ಐಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆ ನಿರ್ದಿಷ್ಟ ನಿಯಮಗಳು ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಅಂದ್ರೆ ಆ ದೇವತೆಗಳಿಗೆ ಹೋಗುವವರು ಎಂತ ಅಂದ್ರೆ, ಧನಂ ದೇಯಿ, ಪುತ್ರಂ ದೇಯಿ, ಆ ದೇಯಿ, ಈ ದೇಯಿ, ಅವರಿಗೆ ಆ ಭೌತಿಕ ಇಚ್ಛೆಗಳು, ಅದಕ್ಕೆ ಅವ್ರು ಹೋಗುದು. ಮತ್ತೆ ಎಂತಾಗ್ತದೆ, ತಮ್ಮ ತಮ್ಮ ಸ್ವಭಾವಗಳ ಅನುಗುಣವಾಗಿ ಪೂಜೆ ನಿರ್ದಿಷ್ಟ ನಿಯಮಗಳನ್ನು ಅವರು ಅನುಸರಿಸುತ್ತಾರೆ ದೇವತೆಗಳು. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ, ಕೃಷ್ಣ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಯಾರಾದರೂ ಯಾವ್ದಾದ್ರು ದೇವತೆಯನ್ನು ಪೂಜಿಸಲು ಇಚ್ಛಿಸಲೇ ಆತನು ಆ ದೇವತೆಗೆ ಮುಡಿಪಾಗುವ ಎಂದು ನಾನು ಶ್ರದ್ಧೆಯನ್ನು ಸ್ಥಿರಗೊಳಿಸ್ತೇನೆ. ಕೃಷ್ಣ ಹೇಗಂದ ನೋಡಿ, ಈಗ ನಮ್ದು ನಮ್ಗೆ ತುಂಬಾ ಇಚ್ಛೆ ಇರ್ತದೆ, ನಮ್ದು ಇಚ್ಛೆ ಚೇಂಜ್ ಆಗ್ತಾ ಇರ್ತದೆ. ಕೃಷ್ಣ ಪರಮಾತ್ಮನಾಗಿದ್ದಾನೆ, ನಾವು ಎಸ್ ನನ್ಗೆ ಅದು ಬೇಕು ಕೃಷ್ಣ, ಓಕೆ ನನಗೆ ಇದು ಬೇಕು ಕೃಷ್ಣ, ಓಕೆ ಪರಮಾತ್ಮನಾಗಿದ್ದಾನೆ ನನಗೆ ಅದು ಬೇಕು. ಆದ್ರೆ ಕೃಷ್ಣನ ಪ್ರಜ್ಞೆಯಲ್ಲಿ ಯಾರು ಇರ್ತಾನೆ, ಆಗ ಪರಮಾತ್ಮ ಆಕ್ಟಿವ್ ಆಗ್ತಾನೆ, ಆಗ ಕೃಷ್ಣ ನಮ್ಗೆ ಗೈಡ್ ಮಾಡ್ತಾ ಹೋಗ್ತಾನೆ. ಆದ್ರೆ ಈಗ ಎಂತಾಗ್ತದೆ, ಕೃಷ್ಣನಿಗೆ ಇಚ್ಛೆ ಇಲ್ಲ. ಈಗ ಹೇಗಂದ್ರೆ, ಒಂದು ಸಣ್ಣ ಮಗು, ಒಂದು 5 ವರ್ಷದ ಮಗು, ತಂದೆ ಎಂತ ಮಾಡ್ತಾರೆ, ಜಾತ್ರೆಗೆ ಕೊಂಡೋಗ್ತಾರೆ. ಜಾತ್ರೆಗೆ ಕೊಂಡೋಗುವಾಗ ಮಗು ಎಂತ ಮಾಡ್ತದೆ, ಅಪ್ಪ ನನಗೆ ಅದು ಆಟದ ಸಾಮಾನು ಬೇಕು, ಅಪ್ಪ ನನಗೆ ಇದು ಬೇಕು, ಅಪ್ಪ ಇದು ಬೇಕು. ತಂದೆ ಇಷ್ಟೇ ಇರುವುದಿಲ್ಲ, ಆದ್ರೆ ಮಗ ಎಂತ ಮಾಡುದು, ಕೂಗ್ತಾನೆ ಅಪ್ಪ ನನಗೆ ಅದು ಬೇಕು, ಇದು ಬೇಕು, ಇದು ಬೇಕಂತ, ಮತ್ತೆ ತಂದೆ ಕೊಡ್ತಾನೆ. ಅದೇ ರೀತಿ ಯಾರು ಕೃಷ್ಣ ಪ್ರಜ್ಞೆ ಇಲ್ಲ, ಕೃಷ್ಣ ಎಂತ ಮಾಡುದಂದ್ರೆ ಆ ಮಗುವಿಗೆ ತಂದೆ ಹೇಗೆ ಕೊಡ್ತಾನೆ, ಅದೇ ರೀತಿ ಓಕೆ ಓಕೆ ಅವನಿಗೆ ಇಷ್ಟೇ ಇಲ್ಲ ಆದ್ರೂ ನಾವು ಸ್ಯಾಂಕ್ಷನ್ ಮಾಡುದು, ಓಕೆ ಓಕೆ ಓಕೆ. ಆದ್ರೆ ಯಾರು ಕೃಷ್ಣ ಪ್ರಜ್ಞೆ ಇದ್ದಾನೆ, ಅವ ಕೃಷ್ಣ ಮತ್ತೆ ಚುರುಕಾಗ್ತಾನೆ, ಮತ್ತೆ ನಮ್ಗೆ ಆ ಬುದ್ಧಿ ಕೊಡ್ತಾ ಬರ್ತಾನೆ. ಹಾಗಾಗಿ ಇದು ನಮ್ದು, ಇದನ್ನು ನಾವು ತಿಳಿಬೇಕು. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ, ಯಾರಾದರೂ ಯಾವ್ದಾದ್ರು ದೇವತೆಯನ್ನು ಪೂಜಿಸಲು ಇಚ್ಛಿಸಲಿ ಆತನು ಆ ದೇವತೆಗೆ ಮುಡಿಪಾಗಿದ್ದ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ಆದ್ರೆ ಆಕ್ಚುಲಿ ಅದು ಅನುಗ್ರಹ ನೀಡುವನು ಕೃಷ್ಣನೇ. ಆದ್ರೆ ಅವ ಇಂಥ ಶ್ರದ್ಧೆಯನ್ನು ಪಡೆದು ನಿರ್ದಿಷ್ಟ ದೇವತೆಗಳನ್ನು ಪೂಜೆ ಮಾಡ್ತಾನೆ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತೆ ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುತ್ತಾರೆ. ನೋಡಿ ಇದಕ್ಕೆ ಉದಾಹರಣೆ ಅಂತ ಅಂದ್ರೆ, ಇಬ್ಬರು ಹುಡುಗರಿದ್ದಾರೆ, ಒಬ್ಬನಿಗೆ ಅವನ ತಂದೆ ಎಷ್ಟು ಬೇಕು ಅಷ್ಟೇ ಕೊಡು, ಅಂದ್ರೆ ಈಗ
ಕಾಲೇಜ್ ಹೋಗ್ಲಿಕ್ಕೆ ಪಾಸ್, ಈಗ ನನಗೆ ತಂದೆ ಎಂತ ಹಣ ಕೊಡ್ತಿರಲಿಲ್ಲ, ಟಿಫಿನ್ ಕೊಂಡು ಹೋಗ್ಬೇಕು ಮತ್ತೆ ಆ ಪಾಸಿಗೆ ಹಣ ಕೊಡ್ತಾ ಇದ್ರು ಬಸ್ ಇದು ಪಾಸಿಗೆ. ಹಾಗಾಗಿ ಎಷ್ಟು ಬೇಕಷ್ಟೇ. ಇನ್ನೊಂದು ತಂದೆ ಅಂತಂದ್ರೆ ಮಗನಿಗೆ ಒಂದು 500 ರೂಪಾಯಿ ದಿನಕ್ಕೆ ಒಟ್ಟು ಕೊಡುದು. ಅದೇ ರೀತಿ ದೇವತೆಗಳು ನಿಮಗೆ ಅದಂತೆ ಒಟ್ಟು ನೀವು ಹೋಗುವಾಗ ನಿಮಗೆ ಕೊಡುದು ಕೊಡುದು. ಈಗ ನೀವು ದೇವತೆಗಳಿಗೆ ಹೋಗ್ತೀರಿ, ಶಿವ ದೇವಿ ಗಣಪತಿ ಅವರಿಗೆಲ್ಲ ಭೌತಿಕ ಜವಾಬ್ದಾರಿ ಕೊಟ್ಟಿದ್ದಾರೆ ಕೃಷ್ಣ. ನೀವು ಹೋದ ಕೂಡಲೇ ನಿಮಗೆ ಅದು ಬೇಕು ಅವ್ರು ಸ್ಯಾಂಕ್ಷನ್ ಮಾಡ್ತಾರೆ. ಆದ್ರೆ ಕೃಷ್ಣ ಹಾಗೆಲ್ಲ ಯೋಚನೆ ಮಾಡಿ ಕೊಡುದು, ಹೇಗೆ ಇವ ಉಳಿಸಿಕೊಳ್ತಾನ. ಅವ್ ಕೊಟ್ರೆ ಶಾಶ್ವತ ಅಂತೆ ಆಚಾರ್ಯ ಹೇಳ್ತಾರೆ. ಕೃಷ್ಣ ಒಮ್ಮೆ ಕೊಟ್ರೆ ಮತ್ತೆ ನಿಮ್ಗೆ ಎರಡು ಕೈ ಸಾಲದು, ಅಷ್ಟು ಕೊಡ್ತಾನೆ. ಆದ್ರವ ಯೋಚನೆ ಮಾಡಿ ಕೊಡುದು. ಆದ್ರೆ ಅಲ್ಪ ಬುದ್ಧಿಯ ದೇವತೆಗಳನ್ನು ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸ್ತಾರೆ, ಯಾಕೆಂದ್ರೆ ಅದು ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು, ಅದು ಶಾಶ್ವತ ಅಲ್ಲ. ದೇವತೆಗಳನ್ನು ಪೂಜಿಸುವವರು ದೇವತೆ ಲೋಕಕ್ಕೆ ಹೋಗ್ತಾರೆ. ಬ್ರಹ್ಮನನ್ನು ಪೂಜೆ ಮಾಡಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಇಂದ್ರನನ್ನು ಪೂಜೆ ಮಾಡಿದ್ರೆ ಸ್ವರ್ಗಲೋಕಕ್ಕೆ ಹೋಗ್ಬೋದು, ಶಿವನನ್ನು ಪೂಜೆ ಮಾಡಿದ್ರೆ ಶಿವಲೋಕಕ್ಕೆ ಹೋಗ್ಬೋದು, ದೇವಿಯನ್ನು ಪೂಜೆ ಮಾಡಿದ್ರೆ ದೇವಿ ಲೋಕಕ್ಕೆ ಹೋಗ್ಬೋದು. ಆದ್ರೆ ಮತ್ತೆ ನಿಮ್ಗೆ ಜನ್ಮ ಉಂಟೇ ಉಂಟು, ನಿಮ್ಮ ಟೈಮ್ ಆದ ಕೂಡಲೇ ಮತ್ತೆ ನಿಮ್ಗೆ ಜನ್ಮ ಉಂಟು. ಆದರೆ ನನ್ನ ಭಕ್ತರ ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುತ್ತಾರೆ ನೋಡಿ. ಇದು ಶಿರೋದಕ್ಷ ವಿಷ್ಣು, ಇದು ಶಿವ, ಎಲ್ಲ ದೇವತೆಗಳು ಅವರಿಗೆ ಪ್ರಾರ್ಥನೆ ಮಾಡುವಂಥದ್ದು. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮೇಶ್ವರ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸ್ತಾರೆ. ನೋಡಿ ಈಗ ಹೇಗಂದ್ರೆ, ನೀವು ಒಬ್ಬನನ್ನು ಹೊಗಳ್ತೀರಿ ಅಂದ್ರೆ ಸಾರಿ, ನೀವು ಒಬ್ಬನನ್ನು ಹೇಳ್ತೀರಿ ಎಂತಂದ್ರೆ ಅವನಿಗೆ ಕಣ್ಣಿಲ್ಲ, ಅವನು ಅವನಿಗೆ ಮುಖವಿಲ್ಲ, ಅವನಿಗೆ ಬಾಯಿ ಇಲ್ಲ, ಅವನಿಗೆ ಕಿವಿ ಇಲ್ಲ, ಅವನಿಗೆ ಕೈ ಇಲ್ಲ, ಅವನಿಗೆ ಕಾಲಿಲ್ಲ. ಈ ನಿರಾಕಾರಿವಾದಿಗಳು ಯಾರು, ಈ ಎಲ್ಲ ಮೆಡಿಟೇಷನ್ ಮಾಡ್ತಾರಲ್ಲ ಕೃಷ್ಣನ ರೂಪಲ್ಲ ಅಂತ ಹೇಳುವವರು, ಅವರೆಲ್ಲ ಹೀಗೆ ಅಂದೆ ಎಂತಂದ್ರೆ ಅವ್ರು ಹೇಳುದು ಕೃಷ್ಣನ ರೂಪ ರೂಪ ಇಲ್ಲ ಅಂದ್ರೆ ದೇವರಿಗೆ ಕೈ ಇಲ್ಲ ಕಾಲಿಲ್ಲ ಈ ರೀತಿ ಹೇಳಿದಾಗೆ. ಹಾಗಾಗಿ ಇದು ಟೋಟಲಿ ತಪ್ಪಂತ ಆಚಾರ ಹೇಳ್ತಾರೆ ನಿರಾಕಾರಿ. ಅವ್ರು ಎಂತ ಹೇಳುದಂದ್ರೆ ಮೊದಲು ದೇವರು ಕೃಷ್ಣ ನಿರಾಕಾರ ಆಗಿದ್ದ ಮತ್ತೆ ರೂಪ ತಾಳಿದ. ಅವರು ಮೂರ್ಖತನಂತ ಆಚಾರ ಹೇಳ್ತಾರೆ ನೋಡಿ. ಕೃಷ್ಣನು ದೇವತಾ ಪರಮೇಶ್ವರ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಅವ್ರು ಭಾವಿಸ್ತಾರೆ. ಅವರ ಅಲ್ಪ ತಿಳುವಳಿಕೆ ಕಾರಣದ ಅವರಿಗೆ ನಾಶವಿಲ್ಲದ ಪರಮೋಚ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಕೃಷ್ಣನ ಉನ್ನತ ಸ್ವರೂಪ ಅವರಿಗೆ ಅರ್ಥ, ಯಾಕಂದ್ರೆ ಅವರು ಅಲ್ಪ ಬುದ್ಧಿಯವರು. ಕೃಷ್ಣನ ಹೇಳಿದ್ದಾನೆ ಮೂಢರಿಗೆ ಬುದ್ಧಿನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ ನೋಡಿ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ, ಆದರೂ ನನಗೆ ಹುಟ್ಟು ಇಲ್ಲ, ನಾನು ಅವ್ಯನೆಂದು ಅವರು ತಿಳಿಯರು, ಅವರಿಗೆ ಅರ್ಥವಾಗುವುದಿಲ್ಲ. ಅರ್ಜುನ ದೇವೋತ್ತಮ ಪುರುಷನಾಗಿ ನಾನು ಹಿಂದೆ ಆದದನ್ನು ಹೀಗೆ ಆಗುತ್ತಿರುವುದನ್ನು ಇನ್ನು ಮುಂದೆ ಬರುವುದನ್ನು ಬಲ್ಲೆ, ನಾನು ಎಲ್ಲಾ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಕೃಷ್ಣನಿಗೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಎಲ್ಲವೂ ಗೊತ್ತುಂಟು. ಯಶಾಂತು ಅಂತಗತ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಾವೃತ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ನೋಡಿ, ಕೃಷ್ಣನನ್ನು ಪಡಿಬೇಕಿದ್ರೆ ನೀವು ಹಿಂದಿನ ಲೈಫ್ ಅಲ್ಲಿ ತುಂಬಾ ಪುಣ್ಯ ಮಾಡಿರ್ಬೇಕು ಮತ್ತೆ ಪಾಪ ಕಾರ್ಯ ಸಂಪೂರ್ಣ ನಿರ್ಮಲವಾಗಿರ್ಬೇಕು, ಇಲ್ಲದ್ರೆ ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ನೋಡಿ, ಈಗ ನೀವು ಕ್ಲಾಸಿಗೆ ಬಂದಿದ್ದೀರಿ, ಎಷ್ಟು ಜನ ಇದ್ದೀರಿ? 93 ಜನ ಇದ್ದೀರಿ. ನೀವು ನಿಮ್ಮ ಹೋದ ಲೈಫ್ ಅಲ್ಲಿ ಪುಣ್ಯ ಮಾಡಿದ್ದೀರಿ, ಪುಣ್ಯ ಮಾಡದೆ ಕೃಷ್ಣ ಸಿಗುವುದಿಲ್ಲ, ಕೃಷ್ಣನ ಈ ನಿಮ್ಗೆ ಕ್ಲಾಸ್ ಕೇಳಲಿಕ್ಕೆ ಆಗುದಿಲ್ಲ. ಹಿಂದಿನ ಜನ್ಮಗಳ ಪುಣ್ಯ ಇದು ನಿಮ್ಮ ಮಾಡಿದ್ದೀರಿ. ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮಲವಾಗಿವೆ, ಪಾಪ ಕಾರ್ಯಗಳು ಹೋಗಿವೆ, ಅವರು ಭ್ರಾಂತಿಯ ದ್ವಂದ್ವಗಳಿಂದ ಅವರೆಂತಾಗ್ತದೆ, ಆ ಭ್ರಾಂತಿಯ ದ್ವಂದ್ವ ಅಂದ್ರೆ ನಮ್ಗೆ ಅದು ಸರಿ ಇದು ಸರಿ ಇರ್ತದೆ, ಆದ್ರೆ ಆ ದ್ವಂದ್ವ ಬಿಡ್ಬೇಕು ನಾವು. ದೃಢ ಸಂಕಲ್ಪ ದ್ವಂದ್ವಗಳಿಂದ ನೀವು ಮುಕ್ತರಾಗ್ತೀರಿ, ಅವರ ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಯಾರು ಈ ದ್ವಂದ್ವದ ಇದಾಗ್ತಾರೆ ಮುಕ್ತರಾಗ್ತಾರೆ ಮತ್ತೆ ಅವರು ದೃಢ ಮನಸ್ಸಿನಿಂದ ಕೃಷ್ಣನ ಸೇವೆ ಮಾಡ್ತಾರೆ.
ಮುಪ್ಪು ಸಾವುಗಳಂತೆ ಬಿಡುಗಡೆ ಹೊಂದುವುದಾಗಿ ಶ್ರಮಿಸಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶಯವನ್ನು ಪಡೆಯುತ್ತಾರೆ. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದ್ರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮರವಾಗಿ ಬಲ್ಲರು. ನೋಡಿ, ಏಕೆಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನ, ಇದರಿಂದ ನಿಮಗೆ ಬಿಡುಗಡೆ ಸಿಗ್ತದೆ. ಹೇಗೆ? ಮುಪ್ಪು ಸಾವುಗಳನ್ನು ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸಿದರು ಬುದ್ಧಿವಂತರು. ಬುದ್ಧಿವಂತರು, ಬುದ್ಧಿವಂತರಿಗೆ ಗೊತ್ತುಂಟು, ಆ ಭಕ್ತಿ ಸೇವೆಗೆ ಬರುವವರು ಬುದ್ಧಿವಂತರು ಮಾಡುತ್ತಾ ಕೃಷ್ಣನ ಆಶಯವನ್ನು ಪಡೆಯುತ್ತಾರೆ. ಯಾಕೆಂದ್ರೆ ಅವರಿಗೆ ಇದರಿಂದ ಬಿಡುಗಡೆ ಸಿಗ್ಬೇಕು ಜನ್ಮ ಮೃತ್ಯು ಜರ ವ್ಯಾಧಿಯಿಂದ. ನಿಜವಾಗಿ ಅವರು ಬ್ರಹ್ಮನ್, ಬ್ರಹ್ಮನ್ ಅಂದ್ರೆ ಆತ್ಮ ಅಲ್ಲ, ನನ್ನ ದೇಹ ಅಲ್ಲ, ನನ್ನ ಆತ್ಮ. ಏಕೆಂದ್ರೆ ಅವರು ದಿವ್ಯ ಕರ್ಮದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮವಾಗಿ ಬಲ್ಲವರು. ಓಕೆ, ಅಧ್ಯಾಯ ಸಾರಾಂಶ ಕೃಷ್ಣನ ಗ್ಲೋರೀಸ್, ಕಶ್ಚಿನ್ ಮಾಂವೇದಿ ತತ್ವದ, ಮತ್ತೆ ಕೃಷ್ಣನ ಜ್ಞಾನ, ಮತ್ತೆ ಕೃಷ್ಣನ ಈ ಶಕ್ತಿಗಳು, ಪ್ರಕೃತಿ ವಿಧಿ ಮೇ ಪರಂ, ಮತ್ತೆ ಕೃಷ್ಣನಿಗೆ ಶರಣಾಗತ, ಮಾಮೇವ ಪ್ರಭದಂತೆ ದೇವತೆ ಆರಾಧನೆ, ಮತ್ತೆ ನಿರಾಕಾರವಾದಿ, ಮಾಯೇವ ವಿಹಿತ ತಾನ್, ಬ್ರಹ್ಮೆಯಿಂದ ಭಕ್ತಿಗೆ ಇಚ್ಛಾದ್ವೇಷ ಸಮುತ್ತೇನ. ಎಸ್, ಯಾರ್ದಾದ ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು. ಯಾವ್ದಾದ ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು. ಎಸ್ ರೋಶ್ನಿಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಇದು ರೆಕಾರ್ಡಿಂಗ್ ಕಳಿಸಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಓಕೆ. ವೀಣಾ ಎಸ್, ವೀಣಾ ಎಸ್. ಹರಿ ಓಂ. ಹರಿ ಓಂ. ಗುರುಜಿ, ಇದು ನೈಶಿರಾಮಣ್ಯ ಅಂತ ಹೇಳ್ತಾ ಇದ್ರಲ್ಲ, ಅದು ಕಾಡಿನ ಹೆಸರ ಮತ್ತೆ ಅಂದ್ರೆ ಏನು ಇದು ಜಾಗದ ಹೆಸರ? ಜಾಗದ ಹೆಸರು ನೈಮಿಷಾರಣ್ಯ. ನೈಮಿಷಾರಣ್ಯ ಅಲ್ಲ, ನೈಮಿಷಾರಣ್ಯ. ನೈಮಿಷಾರಣ್ಯ ಶುಕಮುನಿ ಪರೀಕ್ಷಿತ್ ಮಹಾರಾಜಿಗೆ ಆ ಭಾಗವತ ಮನೆ ಹೇಳಿದ್ದು ನೈಮಿಷಾರಣ್ಯದಲ್ಲಿ. ಆಗ ಸುತ ಗೋಸ್ವಾಮಿ ಇದ್ರು ಅಲ್ಲಿ. ಸುತ ಗೋಸ್ವಾಮಿ ಎರಡನೇ ಬಾರಿ ಹೇಳ್ತಾರೆ ಎಲ್ಲ ಋಷಿವರಣ್ಯರಿಗೆ ಭಾಗವತಂ. ಇದು ಭಗವದ್ಗೀತೆ, ಭಗವದ್ಗೀತೆ ಗ್ರಾಜ್ಯುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜ್ಯುಯೇಷನ್, ಚೈತನ್ಯಾಚಾರ್ಯ ಚರಿತಾಮೃತ ಪಿ ಎಚ್ ಡಿ, ಅದು ಸ್ವಲ್ಪ ಹೈಯರ್ ಹೈಯರ್ ಉಂಟು. ಎಸ್. ಆಮೇಲೆ ಸಾರಿ, ನಂದು ಒಂದು ಲಾಸ್ಟ್ದು ಲಾಸ್ಟ್ ಕ್ಲಾಸ್ ಮಿಸ್ ಆಯ್ತು, ಅದೇನಾದ್ರು ರೆಕಾರ್ಡ್ ಸಿಗುತ್ತಾ? ರೆಕಾರ್ಡ್ ಕಳಿಸಿದ್ದೇನೆ, ಗ್ರೂಪಿಗೆ ಕಳಿಸಿದ್ದೇನೆ. ಹೌದಾ? ಓಕೆ. ಲಾಸ್ಟ್ ನಾನೇ ಕೇಳಿದೆ ನಿಮ್ಗೆ ಚಂಚಲತೆ ಬಗ್ಗೆ ಹೇಗೆ ಅಂತ, ಅದು ಅಧ್ಯಾಯ ಆರಲ್ಲಿ ಅಂತ ಹೇಳಿದ್ರಿ. ಅದೇ ನಂದು ಮಿಸ್ ಆಯ್ತು ಸ್ವಲ್ಪ. ಗ್ರೂಪ್ ಅಲ್ಲಿ ಕಳಿಸಿದ್ದೇನೆ ಸರ್, ರೆಕಾರ್ಡಿಂಗ್ ಕಳಿಸಿದ್ದೇನೆ, ಎಲ್ಲ ಆರು ಕೂಡ ಕಳಿಸಿದ್ದೇನೆ, ನೋಡಬಹುದು. ಹರಿಗೋಮ್. ಲಕ್ಷ್ಮೀ ದೀಪ. ಎಸ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಈಗ ನೀವು ಹೇಳಿದ್ರಲ್ಲ, ದೇವತೆಗಳ ಪೂಜೆ ಮಾಡಿದ್ರೆ ಅವರವರ ಸ್ಥಾನಕ್ಕೆ ಅವ್ರವ್ರ ಹೋಗ್ತಾರೆ. ಈಗ ಶಿವನ ಅಂತ ಅಂದ್ರೆ ಕೈಲಾಸಕ್ಕೆ ಹಂಗ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಈಗ ಮಹಾವಿಷ್ಣುವಿನ ಅವತಾರನೇ ಅಲ್ವಾ ಪ್ರಭುಜಿ ಶ್ರೀಕೃಷ್ಣನ? ಅಲ್ಲ ಅಲ್ಲ, ಕೃಷ್ಣ ಅವತಾರಿ. ಈಗ ದಶಾವತಾರದಲ್ಲೂ ಈಗ ಮಹಾವಿಷ್ಣು ದಶಾವತಾರದಲ್ಲಿ ಕೃಷ್ಣ ಅಲ್ಲ, ಅದು ಬಲರಾಮ್. ದಯವಿಟ್ಟು ಈ ಶಾಸ್ತ್ರದಲ್ಲೆಲ್ಲ ಉಂಟು. ನೀವು ಇವರು ಜಯದೇವ ಗೋಸ್ವಾಮಿದು ಪ್ರೇಯರ್ ಅಲ್ಲಿ ನೋಡಿ, ಜಯದೇವ ಗೋಸ್ವಾಮಿ ಎಲ್ಲ ಅವತಾರಗಳ ಪ್ರೇಯರ್ ಮಾಡಿದ್ದಾರೆ, ಅದರಲ್ಲಿ ಕೃಷ್ಣ ಇಲ್ಲ. ಮತ್ತೆ ಈಗ ರಾಮ 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 ಇದ್ದಾರೆ, ಕೃಷ್ಣ ಅವತಾರಿ, ಕೃಷ್ಣನಿಂದ ಎಲ್ಲವೂ ಬರುವುದು. ಇದು ಭಾಗವತಮಲ್ಲಿ ಉಂಟು ಮಾತಾಜಿ. ಎಂತಂದ್ರೆ, ನಾವು ಶಾಸ್ತ್ರವನ್ನು ಓದ್ಬೇಕು. ನಾವು ಶಾಸ್ತ್ರ ಓದದೆ ನಾವು ನಮ್ದು ಹೂವಾ ಪೂವಾ ನಡೆಯುವುದಿಲ್ಲ ಮಾತಾಜಿ. ಶಾಸ್ತ್ರದ ಎಲ್ಲ ಉಂಟು ಉಲ್ಲೇಖ ಉಂಟು. ಕೃಷ್ಣ ತು ಭಗವಾನ್ ಸ್ವಯಂ ಭಾಗವತಮಲ್ಲಿ ಉಲ್ಲೇಖ ಉಂಟು. ಹಾಗಾದ್ರೆ ದಶಾವತಾರದಲ್ಲಿ ಕೃಷ್ಣ ಇಲ್ಲ, ದಶಾವತಾರದಲ್ಲಿ ಬಲರಾಮ್, ಕೃಷ್ಣ ಅಲ್ಲ. ಸರಿ, ನೀವು ಜಯದೇವ ಟೈಪ್ ಮಾಡಿ. ಜಯದೇವ ಗೋಸ್ವಾಮಿ ಅಂದ್ರೆ ಅವರು ತುಂಬಾ ಎಂತ ಹೇಳುದು ಶುದ್ಧ ಭಕ್ತರು. ಅವರು ಅವರು ಬರೆದಂತ ಪ್ರೇಯರ್ಸ್ ಉಂಟು, ಆ ಜಯದೇವ ಗೋಸ್ವಾಮಿ ಪ್ರೇಯರ್ಸ್ ಅದ್ರಲ್ಲಿ ನೋಡಿ, ಅದರಲ್ಲಿ ಕೃಷ್ಣ ಇಲ್ಲ. ದಶಾವತ ಅದಕ್ಕೆ ಫೇಮಸ್ ಅವರು. ದಶಾವತಾರ ಶ್ಲೋಕದ ಎಲ್ಲವನ್ನ ಅವರು ಬರೆದಿದ್ದಾರೆ, ಅದರಲ್ಲಿ ಉಂಟು, ಕ್ಲಿಯರ್ ಆಗಿ ನಿಮ್ಗೆ ತಿಳಿಬಹುದು. ಮತ್ತೆ ಇದು ಅನರ್ಥ ನಿವೃತ್ತಿ ಅಂತ ಹೇಳಿದ್ರಿ ಮಾರ್ಗಗಳಲ್ಲಿ, ಅನರ್ಥ ನಿವೃತ್ತಿ ಅಂತಂದ್ರೆ ಏನ್ ಹೇಳಿದ್ರು? ಅನರ್ಥ ನಿವೃತ್ತಿ ಅಂದ್ರೆ ಕಾಮಲೋಭ ಮೋಹ ಮತ್ತೆ ಇದೆಲ್ಲ ಎಂತ ಹೇಳುದು ಮ
ಮದ ಮತ್ಸರ್ಯ ಲೋಭ ಇದೆಲ್ಲ ಉಂಟು ಒಳಗೆ ನಮ್ಮ. ಅದು ಉಂಟಂದ್ರೆ ಎಷ್ಟೋ ಕೋಟಿ ಲೈಫ್ ತೆಗೆದಿದ್ದೇವೆ, ಒಮ್ಮೆಲೆ ಹೋಗುದಿಲ್ಲ ಅದು. ಅದೆಲ್ಲ ಹೋಗ್ಬೇಕಲ್ಲ, ಜಪ ಮಾಡ್ಬೇಕು. ಜಪ ಮಾಡುವಾಗ ಅದೆಲ್ಲ ಹೊರಗೆ ಹೋಗ್ತಾ ಬರ್ತದೆ. ಇಲ್ಲಿದ ಮಾತಾಜಿ, ಇನ್ನೊಂದು ಡೌಟ್ ಇದೆ ಗುರುಜಿ. ಇದು ಮಹಾತತ್ವ ಶಿರೋದಕ್ಷಿ ವಿಷ್ಣು ಅಂತ ಹೇಳಿದ್ರಲ್ಲ, ಅದ್ ಎರಡನೇದ್ ಯಾವ್ದು? ಇದು ಮಹಾವಿಷ್ಣು, ಗರ್ಭೋದಕ್ಷ ವಿಷ್ಣು ಸೆಕೆಂಡ್. ಇದು ಗರ್ಭೋದಕ್ಷ ವಿಷ್ಣು. ಸರಿ ಗುರು. ಓಕೆ, ಉರ್ಮಿಳಾ ಮಾತಾಜಿ. ಎಸ್ ಉರ್ಮಿಳಾ ಅವರೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಈಗ ನೀವು ಆತ್ಮ ವಿಜ್ಞಾನ ಯೋಗ ಅಂತ ಹೇಳಿದ್ರಲ್ವಾ, ಆತ್ಮ ವಿಜ್ಞಾನ, ಜ್ಞಾನ ಅಂದ್ರೆ ಈಗ ಆತ್ಮದ್ರ ಬಗ್ಗೆ ತಿಳ್ಕೊಳ್ತೀವಿ, ಅದನ್ನ ವಿಜ್ಞಾನಕ್ಕೆ ಹೇಗೆ ಇದನ್ ಮಾಡೋದು? ವಿಜ್ಞಾನ ಅಂದ್ರೆ ನೋಡಿ, ಜ್ಞಾನ ಅಂದ್ರೆ ನೀವು ತಿಳ್ಕೊಳ್ತೀರಿ. ಈಗ ನಿಮ್ಗೆ ತಿಳಿದಲ್ಲ, ನಿಮ್ಗೆ ಈಗ ನೀವು ದೇಹ ಅಲ್ಲ ಆತ್ಮ ಅಂತ ತಿಳಿದ ನಿಮ್ಗೆ. ಹೌದು. ಈಗ ಪರಮಾತ್ಮ ಯಾರಂತ ತಿಳಿದಲ್ಲ ನಿಮ್ಗೆ. ಅವನು ನಮ್ಮ ಹೃದಯದಲ್ಲಿ ಇರ್ತಾನೆ ಅಂತ. ಮತ್ತೆ ಪರಮಾತ್ಮನಿಗೆ ಮತ್ತೆ ನಮ್ಗೆ ಎಂತ ಕನೆಕ್ಷನ್ ಅಂತ ತಿಳಿದ ನಿಮ್ಗೆ? ಇಲ್ಲ, ಅದು ಗೊತ್ತಾಗ್ಲಿಲ್ಲ ಪರಮಾತ್ಮ. ಅದು ಗೊತ್ತಾಗ್ಬೇಕು. ಅದು ಎಂತಂದ್ರೆ, ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಇದು ನಮ್ಗೆ ಮತ್ತೆ ಇರುವಂತ ಕನೆಕ್ಷನ್ ಪರಮಾತ್ಮನಿಗೆ. ಮತ್ತೆ ನಮ್ಗೆ ಮತ್ತೆ ಪ್ರಕೃತಿಗೆ ಇರುವ ಕನೆಕ್ಷನ್ ಗೊತ್ತಾಯ್ತಾ? ನಮ್ಗೆ ಮತ್ತೆ ಪ್ರಕೃತಿ ಇಲ್ಲ. ಪ್ರಕೃತಿ ಅಂದ್ರೆ ನಾವು ಮೂರ್ ರೀತಿ, ಆದಿ ಆದಿ ಭೌತಿಕ್, ಆದಿ ದೈವಿಕ್, ಆದಿ ಯಜ್ಞಿಕ್, ಆದಿ ಯಜ್ಞ. ಹಾಗಾಗಿ ಆದಿ ಭೌತಿಕ ಅಂದ್ರೆ ನಾವು ಪ್ರಕೃತಿಯಿಂದ ತುಂಬಾ ಇದನ್ನು ಪಡಿತಾ ಇವೆ, ಎಂತ ಹೇಳುದು, ಲಾಭವನ್ನು ಪಡಿತೇವೆ ಪ್ರಕೃತಿಯಿಂದ. ಆದಿ ದೈವಿಕ ಅಂದ್ರೆ ದೇವರು, ದೇವತೆಗಳು, ಸೂರ್ಯ ಚಂದ್ರರು ಮತ್ತೆ ಇಂದ್ರ ಮಳೆ, ಅವರಿಂದ ಕೂಡ ನಾವು ತುಂಬಾ ಲಾಭವನ್ನು ಪಡಿತೇವೆ. ಆದಿ ಯಜ್ಞ ಅಂದ್ರೆ ಕೃಷ್ಣ, ಕೃಷ್ಣನಿಂದ ಪರಮಾತ್ಮನಾಗೆ. ಹಾಗಾಗಿ ಇದೆಲ್ಲ ನಾವು ತಿಳಿಬೇಕು. ನಮ್ಗೆ ಎಲ್ಲರಿಂದ ನಾವು ಉಪಕಾರ ತಗೊಳ್ತಾ ಇದ್ದೇವೆ. ಅದು ಅದು ಜ್ಞಾನ, ಗೊತ್ತಾಯ್ತಾ? ಪ್ರಕೃತಿ, ಪರಮಾತ್ಮ, ಆತ್ಮನಿಗೆ ಎಲ್ಲ ಕನೆಕ್ಷನ್ ಆಗುವುದು ಜ್ಞಾನ. ಮತ್ತೆ ನೀವು ವಿಜ್ಞಾನ ಅಂದ್ರೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸುದು. ಅದು ಹೇಗೆ ವಿಜ್ಞಾನ ಅಳವಡಿಸುದು? ನೀವು ಜಪ ಮಾಡುವುದು, ಕೀರ್ತನೆ ಮಾಡುವುದು, ಭಗವದ್ಗೀತೆ ಓದುವುದು, ಇದರಿಂದ ಎಂತ ಆಗ್ತದೆ, ಆ ವಿಜ್ಞಾನ ನಿಮ್ಗೆ ಸಿಗ್ತದೆ. ಮತ್ತೆ ಜ್ಞಾನ ವಿಜ್ಞಾನ ಆದ್ಮೇಲೆ ಮತ್ತೆ ನಿಮ್ಗೆ ಆ ನಿಜವಾದ ಎಂತ ಬೇಕು ಕೃಷ್ಣ ಪ್ರೇಮ ಅದು ಸಿಗ್ತದೆ. ಜ್ಞಾನ ವಿಜ್ಞಾನಿಗೆ ಕನ್ವರ್ಟ್ ಆಗ್ಬೇಕು. ಹೇಗಂದ್ರೆ, ಸೈನ್ಸ್ ಸ್ಟೂಡೆಂಟ್ ನವರಿಗೆ, ಪಿ ಯು ಸಿ ಸ್ಟೂಡೆಂಟ್ ನವರಿಗೆ ಬೆಳಿಗ್ಗೆ ಥಿಯರಿ ಕ್ಲಾಸ್ ಇರ್ತದೆ, ಮಧ್ಯಾಹ್ನ ಪ್ರಾಕ್ಟಿಕಲ್ ಇರ್ತದೆ. ಥಿಯರಿ ಕ್ಲಾಸ್ ಅಲ್ಲಿ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗುದಿಲ್ಲ. ಮತ್ತೆ ಪ್ರಾಕ್ಟಿಕಲ್ ಅಲ್ಲಿ ಲೆಕ್ಚರ್ ಎಂತ ಮಾಡ್ತಾರೆ ಅವರಿಗೆ, ಹೀಗೆ ಹೀಗೆ ತೋರಿಸ್ತಾರೆ, ಆಗ ಅವರಿಗೆ ಅರ್ಥ ಆಗ್ತದೆ. ಅದೇ ರೀತಿ ಈಗ ನೀವು ಥಿಯರಿ ನಾನು ಎಷ್ಟು ಕೊಡ್ಬೇಕಂತ ನಿಮ್ಗೆ ಹೇಳ್ಬೋದು, ಹೀಗೆ ಹೀಗೆ ಕೃಷ್ಣ ಹೇಳಿದಾನೆ ಹೀಗೆ. ಆದ್ರೆ ಸ್ವಲ್ಪ ದಿವಸ ನಂತರ ಎಂತ ಇದೆಲ್ಲ ಮಾಡ್ತಾ ಹೋಗ್ತದೆ. ಆದ್ರೆ ವಿಜ್ಞಾನ ನೀವು ಜಪ ಮಾಡ್ತಾ ಇದ್ರೆ, ಓದ್ತಾ ಇದ್ರೆ, ಕೀರ್ತನೆ ಮಾಡ್ತಾ ಇದ್ರೆ, ನಿಮ್ಗೆ ಅದು ಕಾನ್ಸ್ಟೆಂಟ್ ಆಗಿ ಯಾವಾಗ್ಲೂ ನಿಮ್ಗೆ ಅದು ನೆನಪು ಇರ್ತಾ ಇರ್ತದೆ. ತಿಳಿದ ಮಾತಾಜಿ? ತಿಳಿತು. ತುಂಬಾ ಥ್ಯಾಂಕ್ಸ್, ಧನ್ಯವಾದ ಪ್ರಭುಜಿ. ಧನ್ಯವಾದ, ಧನ್ಯವಾದ. ರಮಿತಾ. ಎಸ್ ರಮಿತಾ ಕುಲಾಲ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಭೂಮಿ ಸ್ಮೆಲ್, ನೀರು ಟೇಸ್ಟ್, ಅಗ್ನಿ ಎಂತ ಅಂತ ಮಿಸ್ ಆಯ್ತು. ಭೂಮಿ ವಾಸನೆ, ನೀರು ರುಚಿ, ಅಗ್ನಿಯು ರೂಪ, ಓಕೆ, ಗಾಳಿಯು ಸ್ಪರ್ಶ, ಆಕಾಶವು ಶಬ್ದ. ಓಕೆ, ಧನ್ಯವಾದ. ಎಸ್ ಬಿಂದು ದೀಪಕ್ ಅವರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ನೀವು ಹೇಳಿದ್ರಿ ದಶಾವತಾರದಲ್ಲಿ ಕೃಷ್ಣ ಇಲ್ಲ ಅಂತ, ಹಾಗಾದ್ರೆ ನಾರಾಯಣ ಬೇರೆ ಕೃಷ್ಣ ಬೇರೆನಾ ಪ್ರಭುಜಿ? ಹೌದೌದೌದು. ನೋಡಿ, ನಮ್ಮ ಆಚಾರ್ಯ ಹೇಳ್ತಾರೆ, ಅವರು ವೈಕುಂಠ ಹೇಳುವಾಗ ವೈಕುಂಠದಲ್ಲಿ ನರಸಿಂಹ ಲೀಲೆ ಬೇರೆ ಆಗ್ತಾ ಉಂಟು, ಮತ್ತೆ
ರಾಮನ ಲೀಲೆ ಬೇರೆ ಆಗ್ತಾ ಉಂಟು, ಮತ್ತೆ ಕೃಷ್ಣನ ಲೀಲೆ ಬೇರೆ ಆಗ್ತಾ ಉಂಟು, ನಾರಾಯಣ ಲೀಲೆ ಬೇರೆ ಆಗ್ತಾ ಉಂಟು, ಮತ್ತೆ ಬೇರೆ 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 ಆಗ್ತಾ ಉಂಟು. ಹಾಗಾಗಿ ಕೃಷ್ಣ ಎಂತ ಅಂದ್ರೆ ದೇವರಿಗೆ ಬೇರೆ ಬೇರೆ, ಅವ್ರು ಎಂತ ಅಂದ್ರೆ ಬೇರೆ ಬೇರೆ ರಸವನ್ನು ಅವರಿಗೆ ಅನುಭವಿಸ್ಬೇಕು. ಹೀಗೇಗ ನೋಡಿ, ಈಗ ನಾರಾಯಣ, ನಾರಾಯಣಲ್ಲಿ ನೀವು ನಿಮ್ದು ಕ್ವಾಲಿಫಿಕೇಶನ್ ಇದ್ರೆ ನಿಮ್ಗೆ ಅಲ್ಲಿ ಹೋಗ್ಬೋದು. ಆದ್ರೆ ಹೋದ್ರೆ ಹೇಗೆ, ನೀವೀಗ ಒಂದು ಎಂತ ಹೇಳುದು ಬಾಸ್, ನಿಮ್ಮ ಬಾಸ್ ಇದ್ದಾರೆ ಕೆಲಸದಲ್ಲಿ, ಬಾಸ್ಗೆ ನೀವು ಜಾಸ್ತಿ ಕ್ಲೋಸ್ ಆಗ್ಲಿಕ್ಕೆ ಆಗುದಿಲ್ಲ. ನೀವು ದೂರದಲ್ಲಿ ಅವರಿಗೆ ಸರ್ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್, ಅದು ನಾರಾಯಣ, ಗೊತ್ತಾಯ್ತಾ? ದೂರದಲ್ಲಿ ನೀವು ಅವ್ರಿಗೆ ನಮಸ್ಕಾರ ಹೊಡಿತೀರಿ. ಕೃಷ್ಣನಲ್ಲಿ ನೀವು ಹೋದ್ರೆ ಎಂತ ಅಂದ್ರೆ, ಕೃಷ್ಣನಲ್ಲಿ ನೀವು ಅದು ಬೇರೆ ಬೇರೆ ಎಂತ ಹೇಳುದು, ಅದಕ್ಕೆ ನಮ್ಗೆ ಕ್ವಾಲಿಫಿಕೇಶನ್ ಬೇಕು. ಕ್ವಾಲಿಫಿಕೇಶನ್ ಇಲ್ಲದ ಆಗುದಿಲ್ಲ. ಕೃಷ್ಣನಲ್ಲಿ ನಿಮ್ಗೆ ಆ ಫ್ರೆಂಡ್ಶಿಪ್ ತರ ಇರ್ಬೋದು, ಗೆಳೆಯನಾದ ರೀತಿ, ಹೆಗಲಲ್ಲಿ ಕೈ ಹಾಕ್ತಾ. ಕೃಷ್ಣನನ್ನು ನಿಮ್ಗೆ ಎಂತ ಹೇಳುದು, ಆ ವಾತ್ಸಲ್ಯ ತಾಯಿ ಮಗನ ರೂಪದಲ್ಲಿ ನಿಮ್ಗೆ ಇದು ಮಾಡ್ಬೋದು. ಕೃಷ್ಣನಲ್ಲಿ ನಮ್ಮ ಎಂತ ಹೇಳುದು ಆ ಮಾಧುರ್ಯ ರೂಪ, ಅಂದ್ರೆ ನಮ್ಮ ಗಂಡನ ರೂಪದಲ್ಲಿ ಆ ರೀತಿ ನಮ್ಗೆ ಇದು ಮಾಡ್ಬೋದು. ಹಾಗಾಗಿ ಬೇರೆ ಬೇರೆ ರಸ ಉಂಟು. ಫಸ್ಟ್ ಇದು ಶಾಂತ ರಸ, ಸೆಕೆಂಡ್ ಇದು ದಾಸ್ಯ ರಸ, ಮೂರನೇದು ಸಾಖ್ಯ ರಸ, ನಾಲ್ಕನೇದು ವಾತ್ಸಲ್ಯ ರಸ, ಐದನೇದು ಮಾಧುರ್ಯ ರಸ. ಉಳಿದ ಎಲ್ಲ ದೇವತೆಗಳಿಗೆ ಶಾಂತ ಮತ್ತೆ ದಾಸ್ಯ ಮಾತ್ರ, ದಾಸ್ಯ ಅಂದ್ರೆ ಸೇವಕ. ಆದ್ರೆ ಕೃಷ್ಣನಿಗೆ ಮೂರು ಎಕ್ಸ್ಟ್ರಾ ಉಂಟು. ಹಾ ಸರಿ ಪ್ರಭು. ಹಾಗಾಗಿ ಬೇರೆ ಬೇರೆ ದೇವರು ವೆರೈಟಿ ಆಫ್ ಎಂಜಾಯ್ಮೆಂಟ್, ಬೇರೆ 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 ರಸವನ್ನು ಅವರು ಅದರಲ್ಲಿ ಅವರು ಇದು ಮಾಡ್ತಾರೆ. ಕೃಷ್ಣನ್ ಜೊತೆ ನಾವ್ ಯಾವ ರೂಪದಲ್ಲಾದ್ರೂ ಇರ್ಬೋದು, ಫ್ರೆಂಡ್ ತರ. ಅಲ್ಲ, ಆ ರೂಪಕ್ಕೆ ಕ್ವಾಲಿಫಿಕೇಶನ್ ಬೇಕು ಮಾತಾಜಿ ಅಂತ ಒಂದು ಆಚಾರ್ಯ ಹೇಳ್ತಾರೆ. ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಮಸ್ತ್ ಫಸ್ಟ್ ಗೆ ನಾವು ಅರ್ಹತೆ ಪಡಬೇಕು, ಮತ್ತೆ ನಾವು ಇಚ್ಛಿಸ್ಬೇಕು. ಆದ್ರೆ ಅದು ಕ್ವಾಲಿಫಿಕೇಶನ್, ದೊಡ್ಡ ಕ್ವಾಲಿಫಿಕೇಶನ್. 100% ನಾವು ಎಂತ ಅಂದ್ರೆ ಈ ಭಕ್ತಿಯಲ್ಲಿ ಕಂಪ್ಲೀಟ್ ಆದ್ರೆ ಮಾತ್ರ ಅದು, ಇಲ್ಲದಿದ್ರೆ ಅದು ಸಾಮಾನ್ಯರಿಗಲ್ಲ, ಅದು ಮಾತ್ರ ನಮ್ಮಂತವರಿಗಲ್ಲ. ನಾವೆಲ್ಲ ದಾಸರು, ನಾವೆಲ್ಲ ಈಗ ನಾರಾಯಣನೊಟ್ಟಿಗೆ ಹೇಗೆ ಉಂಟು ಅದೇ ರಿಲೇಷನ್. ಆಚಾರ್ಯ ಹೇಳಿದ್ದಾರೆ, ನಾವು ಉನ್ನತ ಮಟ್ಟದ ಸಾಖ್ಯ ವಾತ್ಸಲ್ಯ ಮಾಧುರ್ಯ ಇದಕ್ಕೆಲ್ಲ ನಾವು ಅಲ್ಲಿ ಕಾಲಿಡ್ಲಿಕ್ಕೆ ಇಲ್ಲ. ಯಾಕಂದ್ರೆ ನಾವೀಗ ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ. ಯಾರು ಪ್ರೇಮ ಸ್ಟೇಜ್ ಅಲ್ಲಿ ಇದ್ದಾರೆ ಅವರಿಗೆ ಅದು ಮೂರು. ಓ ಸರಿ ಸರಿ, ತಿಳಿದಾ? ನಮ್ಗೆ ಅದಲ್ಲ, ನಾವೀಗ ದಾಸರೇ. ಆಚಾರ್ಯ ಎಂತ ಹೇಳಿದ್ದಾರೆ ಅಂದ್ರೆ, ಈಗ ಕೃಷ್ಣನನ್ನು ನಾವು ನಾರಾಯಣ ಅಂತ ಪೂಜಿಸ್ಬೇಕಂತೆ. ಯಾಕೆಂದ್ರೆ ನಾವು ಆ ಲೆವೆಲ್ಗೆ ಬರ್ಲಿಲ್ಲ, ಸಾಖ್ಯ ಮತ್ತೆ ವಾತ್ಸಲ್ಯ ಮಾಧುರ್ಯ ಲೆವೆಲ್ಗೆ ಬರ್ಲಿಲ್ಲ. ಹಾಗಾಗಿ ನಾವು ದಾಸರಂತಲೇ ಪೂಜಿಸ್ಬೇಕಂತ ಆಚಾರ್ಯ ಹೇಳಿದ್ದಾರೆ. ಹಾ ಸರಿ ಸರಿ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಧನ್ಯವಾದ, ಧನ್ಯವಾದ. ಓಕೆ, ಬೇರೆ ಯಾರದ ಪ್ರಶ್ನೆ? ಎಸ್ ಅಭಿನವ್ ಅರ್ನವ್ ಹೇಳಿ ಗುರುಜಿ. ಶ್ಲೋಕ ಕಲ್ತಿದ್ಯಾ? ಇಲ್ಲ ಗುರುಜಿ. ಅವ ತಮ್ಮ ತಮ್ಮ ಇಲ್ವಾ? ನೀನು ಕೂಡ ಕಲಿಯಲಿಲ್ವಾ? ಮಿಟ್ಟರ್ ಎಕ್ಸಾಮ್ ಇತ್ತಲ್ಲ ಗುರುಜಿ, ಅದಕ್ಕೆ ಓದ್ತಿದ್ದೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ, ಎಕ್ಸಾಮ್ ಆದ್ಮೇಲೆ ಕಲಿ. ಓಕೆ ಓಕೆ ಗುರುಜಿ, ಕಲಿತೀನಿ. ಓಕೆ, ಹಾಗೆ ನಾವು ನಿಲ್ಲಿಸುವ. ವಾಂಚಾ ಕಲ್ಪತರೋ ಭಿಷ್ಯ ಕೃಪಾ ಸಿಂಧು ವಿಯೇವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ್. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜಯ್. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ, ಹರೇ ಕೃಷ್ಣ ಗುರುಜಿ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಗುರುಜಿ, ಹರೇ ಕೃಷ್ಣ.